ನಾನು ಈ ಊರಿಗೆ ಹೊಸಬಳು. ಈ ಲೆಟರ್ನಲ್ಲಿ ನಮ್ಮ ಅಣ್ಣನ ಮನೆ ಅಡ್ರೆಸ್ ಇದೆ. ದಯವಿಟ್ಟು ಅಲ್ಲಿವರೆಗೂ ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ. ಸ್ವಲ್ಪ ನಿಲ್ತಮ್ಮ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಏಳನೇ ನಂಬರ್ ಮನೆ ಯಾವುದು? ಅದೇ ಮನೆ. ಅದಾ, ಥ್ಯಾಂಕ್ ಯು, ಅಲ್ಲಿ. ನಾನು ಬರ್ತೀನಿ. ಮನೆ ಬಾಗಿಲವರೆಗೂ ಬಂದು ಹಾಗೆ ಹೋಗ್ತಿದ್ದೀರಲ್ಲ, ಬನ್ನಿ, ನಮ್ಮ ಅಣ್ಣನ ಪರಿಚಯ ಮಾಡ್ಕೊಡ್ತೀನಿ. ಯಾರು ನೀವು? ಯಾರು ಬೇಕಾಯ್ತು ಇಲ್ಲಿ? ಮೂರ್ತಿ ಅನ್ನೋರು. ಮೂರ್ತಿನಾ? ಯಾವ ಮೂರ್ತಿ? ವೆಂಕಟೇಶ್ ಮೂರ್ತಿ. ವೆಂಕಟೇಶ್ ಮೂರ್ತಿ ಅಂತ ಈ ಮನೆಯಲ್ಲಿ ಇಲ್ವಲ್ಲಮ್ಮ. ಈ ಅಡ್ರೆಸ್ ಇದೆ ತಾನೆ? ಹೌದು, ಇದೇ ಅಡ್ರೆಸ್, ಇದೇ ಮನೆ. ಏನಮ್ಮ ಇದು, 2 ವರ್ಷದ ಹಿಂದೆ ಬರೆದಿರೋ ಕಾಗದ ತಗೊಂಡ್ಬಂದು ಈಗ ಅಡ್ರೆಸ್ ಹುಡುಕ್ತಾ ಇದ್ದೀರಾ? ಇಲ್ಲಿ ನೋಡಿಮ್ಮ, ನಾನು ಈ ಮನೆ ತಗೊಂಡು 2 ವರ್ಷ ಆಯ್ತು. ಅದಕ್ಕೆ ಮುಂಚೆ ಈ ಮನೇಲಿ ನೀವು ಹೇಳೋ ವೆಂಕಟೇಶ್ ಮೂರ್ತಿ ಇದ್ರೋ ಏನೋ ನನಗೆ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ. ಈಗೇನು ಮಾಡ್ತೀರಾ? ಅದೇ ನನಗೂ ಅರ್ಥ ಆಗ್ತಿಲ್ಲ, ಏನ್ ಮಾಡೋದು ಅಂತ ದಿಕ್ಕೆ ತೋಚ್ತಾ ಇಲ್ಲ. ಇಷ್ಟು ದೊಡ್ಡ ಊರಿನಲ್ಲಿ ನಿಮ್ಮ ಅಣ್ಣನ ಹೇಗೆ ಅಂತ ಹುಡುಕ್ತೀರಾ? ಅವ್ರ ಮನೆ ಬದಲಾಯಿಸಿದ ವಿಷಯನ ನಿಮಗೆ ತಿಳಿಸಿಲ್ವಾ? ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ತಪ್ಪು ನಂದು. ನಮ್ಮಣ್ಣ ಪ್ರೀತಿಸಿ ಮದುವೆ ಆದ್ರು, ಅದು ನಮ್ಮಅಪ್ಪನ ಹಿಡಿಸ್ಲಿಲ್ಲ. ಆವತ್ತಿನಿಂದ ನಮ್ಮಅಪ್ಪನಿಗೂ ನಮ್ಮಣ್ಣನಿಗೂ ಇದ್ದ ಸಂಬಂಧನೇ ಕಳೆದೋಯ್ತು. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ ನಾನು ತಂದೆನೂ ಕಳ್ಕೊಂಡು ಅನಾಥಿಯಾಗಿ ಆ ಊರಿನಲ್ಲಿರೋಕ್ ನನ್ನಿಂದ ಆಗ್ಲಿಲ್ಲ. ಅದಕ್ಕೆ ನಮ್ಮಣ್ಣನ ಜೊತೆಲಾದ್ರೂ ಇರೋಣ ಅಂತ ಬಂದೆ. ಆದ್ರೆ ಈಗಿಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ನೀವು ನನ್ ಜೊತೆ ಬಹುದು. ನಿಮ್ಮ ಅಣ್ಣ ಸಿಕ್ಕೋವರೆಗೂ ನಮ್ಮ ಓನರ್ ಚೆನ್ನಮ್ಮ ಅವ್ರ ಜೊತೆ ಬಹುದು. ಇದಕ್ಕೆ ಚೆನ್ನಮ್ಮ ಒಪ್ಕೋತಾರ? ಒಪ್ಕೊಳ್ದೆ ಏನ್ ಮಾಡ್ತಾರೆ, ಯಾಕೆಂದ್ರೆ ನಾನು ಕೂಡ ಬಾಡಿಗೆ ಕೊಡ್ದೇನೆ ಅಲ್ಲಿರೋದು. ಅಡ್ಜಸ್ಟ್ ಮಾಡೋಣ, ಬನ್ನಿ. ಬಾಪ್ಪದೊರೇ ಬಾ, ಮನೆ ಕೇಳೋಕ್ ಬಂದಾಗ ನಾನೊಬ್ಬ ಅನಾಥ, ನನಗೆ ಯಾರು ಗತಿ ಇಲ್ಲ ಅಂತ ಸುಳ್ಳು ಹೇಳಿ ಮನೆ ಕೇಳೋದು, ಬಂದ ಮೇಲೆ ಕೆಲ್ಸ ಇಲ್ಲ ಅಂತ ಬಾಡಿಗೆ ಕೊಡದೆ ಇರೋದು, ಕೆಲ್ಸದ ಬಗ್ಗೆ ಊರ್ಗೆ ಹೋಗ್ತೀನಿ ಅಂತ ಹೇಳಿ ಊರ್ನಿಂದ ನಿನ್ ಹೆಂಡತಿನ ಕರ್ಕೊಂಡ್ಬಂದು ಮನೆ ಯಜಮಾನಿನೇ ಮೋಸ ಮಾಡೋದು. ಅಯ್ಯಯ್ಯೋ ಅಯ್ಯಯ್ಯೋ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅವ್ರು ನನ್ನ ಯಜಮಾನಿ ಅಲ್ಲ, ನೀವೇ ನನ್ನ ಯಜಮಾನಿ. ಏನೇ ಹೇಳ್ತಿದ್ಯಾ, ಈಕೆ ನನ್ನ ಯಜಮಾನಿ. ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಸರ್. ಯಜಮಾನಿ ಅಂತಂದ್ರೆ ಮನೇಲಿ ಆಶ್ರಯ ಕೊಟ್ಟಿದಾರಲ್ಲ, ಆ ಅರ್ಥದಲ್ಲಿ ಹೇಳಿ. ಅಕ್ಕ, ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಬಸ್ ಅಲ್ಲಿ ಬರ್ತಿರ್ಬೇಕಾದ್ರೆ ಪರಿಚಯ ಆಯ್ತು, ಅವ್ರ ಅಣ್ಣನ ಹುಡ್ಕೊಂಡು ಬರ್ತಾ ಇದಂತೆ, ಆ ಅಡ್ರೆಸ್ ಅವ್ರ ಅಣ್ಣ ಇಲ್ವಂತೆ. ಅದಕ್ಕೆ ಇಲ್ಲೇ ಕರ್ಕೊಂಬಂದೆ. ಅನಾಥೆ, ಪಾಪ ಯಾರು ಇಲ್ಲ, ಊರ್ ಹೊಸಬ್ರು. ತಕ್ಷಣ ನೀನು ನಮ್ಮನೆ ಯಜಮಾನಿ ಅನಾಥಾಶ್ರಮ ನಡೆಸ್ತಾಳೆ, ನನ್ ಜೊತೆ ಬಾ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ಬಿಟ್ಟೆ. ಹಾಗಲ್ಲಕ್ಕ, ಅದು ಅಲ್ಲ, ಒಂದ್ ಹೆಣ್ಣ ಅನಾಥೆ ಅಂದ ತಕ್ಷಣ ನೀನು ಮನಸ್ ಕರ್ಗೋಯ್ತಲ್ಲ, ಅದೇ ಒಂದ್ ಗಂಡು ಅನಾಥ ಅಂತ ಹೇಳಿದ್ರೆ ನೀನ್ ಕರ್ಕೊಂಬಂದಿದ್ಯಾ? ಅದೇ ಹಾಗೆ ಸಾಧ್ಯವಾಗತ್ತೆ, ಅವನು ನಂತರ ರಸಿಕಾ ಕಣೆ. ಪರವಾಗಿಲ್ಲ ಕಣೆಯ, ನಿನಗೆ ಸಿಕ್ಕಿರೋ ಅನಾಥೆ ಅಂದವಾದ ಅನಾಥೆ. ಸಾಕು, ಸುಮ್ನಿರ್ರಿ. ನೋಡಪ್ಪ, ಇವಳನ್ನ ಕರ್ಕೊಂಡು ಹೋಗಿ ಯಾವ್ದಾದ್ರು ಅನಾಥಾಶ್ರಮದಲ್ಲೋ ಛತ್ರದಲ್ಲೋ ಬಿಟ್ಟು ಬಾ. ನೋಡಿ, ಇವ್ರಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನಾನ್ ಮನೆ ಬಿಟ್ಟು ಹೋಗ್ತೀನಿ, ನನ್ ಜಾಗದಲ್ಲಿ ಇವ್ರು ಇರ್ಲಿ. ಬೇಡರಿ, ನನಗೋಸ್ಕರ ನೀವ್ ಹೋಗೋದ್ ಬೇಡ, ನಾನೇ ಹೋಗ. ಸರಿ ಸರಿ, ನಿಮ್ಮಣ್ಣ ಸಿಕ್ಕೋರ್ಗೂ ನೀನು ನಮ್ ಜೊತೆ. ಥ್ಯಾಂಕ್ ಯು, ಈಗ ಹೇಳ್ತೀರಾ ನಂಗೆ ಗೊತ್ತಿತ್ತು. ಇನ್ನು ಚಿನ್ನು, ಇವ್ರು ನಮ್ಮ ಮನೇಲಿ ಇರ್ತಾರ, ನಮ್ ಜೊತೆಲಿ ಇರ್ತಾರ? ನೀನು ಬಾಮ್ಮ. ಅಯ್ಯ ರವಿ, ಒಂದ್ ನಿಮಿಷ ಬಂದೆ. ಇವನು ನನ್ ಲೆಕ್ಕ ಕಿಟ್ಟಿಲ್ಲ, ಈ ಮನೇಲಿ ಒಬ್ಬ ಹಿರಿಯ ಇದ್ದೀನಲ್ಲ, ನನ್ನೊಂದು ಮಾತು ಕೇಳಿದ್ರೆ ನಾನು ಬೇಡ ಅಂತಿದ್ದೆ. ಹೊಸ ಬಂದವಳು ನನ್ನ ಸಸ್ತ ತಿಳ್ಕೊಂಡ್ಬಿಡ್ತಾಳಲ್ಲ. ಅಲದಲದು ಸಾಕಾಯಿತು, ಪಾದ ಪುಷ್ಪಗಳು ಬಾಡಿ ಹೋದವು. ಇಂಥ ಹೊಟ್ಟೆ ಕಿಚ್ಚಿನ ಜನಗಳ ಮಧ್ಯೆ
ನನಗೇಕೆ ಜನ್ಮ ಕೊಟ್ಟೆ ಭಗವಂತ, ನನಗೇಕೆ ಜನ್ಮ ಕೊಟ್ಟೆ? ಈ ಜ್ಞಾನಿಯನ್ನು, ಇಂಥ ಬುದ್ಧಿವಂತನನ್ನು, ಇಂಥ ಕಲಾ ಕಡಲನ್ನು, ಇಂಥ ರಸಿಕನನ್ನು ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳಲಿಲ್ಲವೇ? ಓ ಪ್ರಪಂಚವೇ, ನನ್ನ ಪಿತೃವಿನ ಹಾಗೆ ತಲೆಯಲ್ಲಿ ಏನೊಂದೂ ಇಲ್ಲದೆ ನನಗೂ ಜನ್ಮ ಕೊಟ್ಟಿದ್ದರೆ ಆ ಅಯ್ಯೋ ಮಂಕುದಿನ್ನೇ, ಭೂತಾಕಾರವಾಗಿ ಬೆಳೆದ್ಬಿಟ್ರೆ ಬುದ್ಧಿ ಬೆಳೆಯುತ್ತೇನೋ? ಇವನ ಅಮ್ಮನ ಮುದ್ದು, ಇವನ ಆದ ಪೆದು. ಯಾರಿ ಮುಟ್ಟಾಳ ಮಹಾಶಯ, 20 ವರ್ಷದ ಹಿಂದೆ ನಿನ್ನ ಈ ಭೂಮಿಗೆ ಪರಿಚಯ ಮಾಡಿಸಿದ ಪಾಪಿ ಕಣೋ ನಾನು. 40 ವರ್ಷಗಳ ಹಿಂದೆ ನಮ್ಮ ತಾತಾನು ಇದೇ ತರ ಕೊರಗಿ ಕೊರಗಿ ಸತ್ರು. ಆದರೆ ನೀನು, ನೀನು ಕರಗೋವರೆಗೂ ನಾನು ಕೊರಗಲ್ಲ. ರಾಧಾ, ಇವನು ನನ್ನ ಪುಲುಪುತ್ರ, ಹೆಸರು ಶಂಕರ್ ಅಂತ. ಶಂಕರ್ ಎಂ ಡಿ. ಎಂ ಡಿನಾ? ಮ್ಯೂಸಿಕ್ ಡೈರೆಕ್ಟರ್. ಅದು ಇವನ್ ಕಾಣ್ತಿರೋ ಹಗಲಕಾಸು. ಅಮ್ಮ, ನಮ್ಮ ಮನೆ ಬೆಳಗೋ ಸೊಸೆನ ನನಗೆ ಹೇಳ್ದೇನೆ ಯಾವಾಗ ಕರ್ಕೊಂಡು ಬಂದೆ? ಮನೆ ಬೆಳಗಕ್ಕೆ ಸೊಸೆ ಹಾಕೋಬೇಕು, ಒಂದ್ ಬೆಂಕಿ ಪಟ್ಟ ಸಾಕು. ಅಯ್ಯೋ 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 ಅಪ್ಪ. ಆಕೆ ರಾಧಾ ನಮ್ ರವಿಗೆ ತುಂಬಾ ಬೇಕಾದವಳು. ನೋಡಮ್ಮ, ನೀನ್ ಇವ್ರ ಜೊತೆ ಮಾತಾಡ್ಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೀನು ಅವ್ರ ಥರನೇ ಆಗ್ಬಿಡ್ತೀಯ. ನೀನ್ ಊಟಕ್ಕೆ ನಡಿಮ್ಮ. ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಓ, ರವಿ ಬಗ್ಗೆ ಯೋಚಿಸ್ತಿದ್ಯಾ? ಅವನೇ ಇಲ್ಲಿಗೆ ಊಟ ಬರ್ತಾನೆ. ಇಲ್ಲಿಗೆ? ಹೌದು. ಓ, ಏನಪ್ಪ ಇವಳು, ಮನೆ ಬಾಡಿಗೆ ಕೊಡೋದು ಅಲ್ಲದೆ ಊಟನೂ ಹಾಕ್ತಾಳಲ್ಲ ಅಂತ ಯೋಚಿಸ್ತಿದ್ಯಾ? ತಿನ್ನೋಕೆ ಊರಿಂದ ಭತ್ತ ಬರುತ್ತೆ, ಈ ಮನೆ ಬಾಡಿಗೆ ಕೈ ಖರ್ಚಿಗಾಗತ್ತೆ, ಏನೊಂದಿಬ್ಬರಿಗೆ ಊಟ ಹಾಕೋದ್ರಿಂದ ನನಗೇನ್ ನಷ್ಟವಾಗಲ್ಲ. ರವಿ ಈ ಮನೆಗೆ ಬಾಡಿಗೆದಾರ ಮಾತ್ರ ಅಲ್ಲಮ್ಮ, ನನ್ನ ಸ್ವಂತ ತಮ್ಮ ಇದ್ದ ಹಾಗೆ. ಇವತ್ತಲ್ಲ ನಾಳೆ ಅವನು ದೊಡ್ಡ ಮನುಷ್ಯ ಆಗ್ತಾನೆ. ಕೇಳಿದ್ಯಾ ರಾಧಾ, ಅವನು ಹಸುವಾಗ್ತಿದೆ ಅಂತ ಹೇಳ್ತಿರೋ ರೀತಿನ? ನಾನೇ ಕೊಟ್ಬಿಟ್ಟು ಬರ್ಲಾ? ಬೇಡಮ್ಮ, ಈ ಅಕ್ಕ ಬಿಡಿಸ್ದೆ ಅವನು ಊಟ ಮಾಡಲ್ಲ, ನಾನೇ ಕೊಟ್ಬಿಟ್ಟು ಬರ್ತೀನಿ. ಅಕ್ಕ, ಪೇಪರ್ನಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಬಂದಿದೆ, ನಾನು ನೋಡ್ಕೊಂಡ್ಬರ್ನಿ. ಆಶೀರ್ವಾದ ಮಾಡಿ. ಸರಿಯಪ್ಪ. ರಾಧಾಯ ಮನೆ ಕಾಲಿಟ್ಟುಗಳಿಗೆ ಒಳ್ಳೇದು ಕಾಣುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ಹೋಗ್ಬಿಟ್ ಬಪ್ಪ. ಇದಕ್ ಮುಂಚೆ ಯಾರ ಹತ್ರ ಡ್ರೈವರ್ ಕೆಲಸ ಮಾಡಿರೋ ಅನುಭವ ಇದೆಯಾಪ? ಇಲ್ಲ. ಅನುಭವನ ಇಲ್ಲದೆ ಡ್ರೈವರ್ ಕೆಲಸ ಮಾಡ್ತೀಯಪ್ಪ? ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು. ಹೋದ್ ಕಡೆಲೆಲ್ಲ ನಿಮ್ ಹಾಗೆ ಅನುಭವ ಇದೆಯಾ ಅನುಭವ ಇದೆಯಾ ಅಂತ ಕೇಳ್ತಾರೆ. ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು ಅಂತ ನಾನು ಹೇಳ್ತೀನಿ. ಮೊದಲು ಅನುಭವ ತಗೊಂಬಾ, ಆಮೇಲೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಳ್ಳಿ ಸರ್, ನಾನು ಹ್ಯಾಗ್ ಡ್ರೈವ್ ಮಾಡ್ತೀನಿ ಅಂತ ನೀವೇ ನೋಡಿ. ಹ್ಮ್, ಪರವಾಗಿಲ್ವೇ, ಮಾತನ್ನು ಚೆನ್ನಾಗಿ ಡ್ರೈವ್ ಮಾಡ್ತೀಯ, ತಗೋ ಕಾರನ್ ಕೀ. ನೀನ್ ಓಡಿಸೋದು ಪಿ ಟಿ ಕಾರು, ತಿಂಗಳಿಗೆ 300 ರೂಪಾಯಿ ಸಂಬಳ, ದಿನ 10 ರೂಪಾಯಿ ಬಾಟ. ಹಾಗೆ ತಗೋ ಈ ಅಡ್ರೆಸ್ ಹೋಗು, ಅಲ್ಲಿ ಪಾರ್ಟಿ ಇರ್ತಾರೆ, ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತಾರೋ ಅಲ್ಲಿಗೆ ಕರ್ಕೊಂಡು ಹೋಗು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ಇಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಪೇಪರ್ ನೋಡಿದೆ. ಯು ಆರ್ ಟೂ ಲೈಟ್, ಆ ಕೆಲಸ ಆಗ್ಲೇ ಆತನ ಕೊಟ್ಟಾಯ್ತು. ನೋಡಪ್ಪ, ಪ್ರೈಮರಿ ಸ್ಕೂಲಲ್ಲಿ ಮಕ್ಕಳಿಗೆ ಸೀಟ್ ಸಿಗಬೇಕು ಅಂದ್ರೆ ದಿನಗಟ್ಟಲೆ ಕಾಯ್ಬೇಕು, ಅಂತದ್ರಲ್ಲಿ ಪೇಪರ್ ನಲ್ಲಿ ಕೆಲಸ ಖಾಲಿ ಇದೆ ಅನ್ನೋದನ್ನ ನೋಡಿ ನೀನ್ ಇಷ್ಟು ಲೇಟ್ ಆಗಿ ಬಂದ್ರೆ ಕೆಲಸ ಖಾಲಿ ಇರುತ್ತಾ ಅಪ್ಪ? ಏನ್ ಮಾಡ್ಲಿ ಸರ್, ಕಾಸ್ ಕೊಟ್ಟು ಪೇಪರ್ ಕೊಂಡ್ಕೊಂಡು ಓದೋಷ್ಟು ಶಕ್ತಿ ನನಗಿಲ್ಲ. ಕೊಂಡ್ಕೊಂಡು ಅವ್ರು ಓದ್ ಮುಗಿಸೋವರೆಗೂ ಕಾಯ್ಕೊಂಡಿದ್ದು, ಆಮೇಲೆ ನಾನು ಪೇಪರ್ ಓಡ್ತೀನಿ. ಆದ್ರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ ಸರ್, ಹೇಗೋ ನನ್ನಂತ ಇನ್ನೊಬ್ರು ತಾನೇ ಕೆಲಸ ಕೊಟ್ಟಿದ್ದೀರಿ, ತುಂಬಾ ಸಂತೋಷ. ಪಿಟಿ ಕಾರೇ ಬಂದಿಲ್ಲ ಅಂದ್ರೆ ಬಂದಿದೆ ನೋಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾಪ ಬೇಗ ಹೈವೇ ಗಾರ್ಡನ್ಸ್ ಗೊತ್ತು ಸರ್, ಅಲ್ಲಿ ನಡಿ. ನೇರವಾಗಿ
ಗಾಡಿ ಹಿಂದಕ್ಕೆ ತಗೋ, ಅದೇ ರೋಡಲ್ಲಿ ಹೋಗು. ಪೊಲೀಸ್ ಜೀಪ್ ನೋಡಿದ ತಕ್ಷಣ ಕಾರ್ನ ಈ ಕಡೆ ಹೋಗು ಅಂತ ಯಾಕೆ ಹೇಳಿದ್ರಿ? ನಾವು ಹಣ ಕೊಡ್ತೀವಿ, ನಿಮ್ ಓನರ್ ಪಿ ಟಿ ಕಳಿಸ್ತಾನೆ, ಸುಮ್ಮನೆ ಗಾಡಿ ಓಡಿಸೋ. ಹ್ಮ್, ಬೇಗ ನಡಿ. ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇದ್ದೀರಾ? ಇಂಥ ದೇಶದ್ರೋಹದ ಕೆಲಸ ಮಾಡ್ತಿರೋದ್ರಿಂದಾನೆ ಬೆಳೀತಾ ಇರೋ ನಮ್ಮ ಸಮುದಾಯ ಹಾಳಾಗ್ತಾ ಇರೋದು. ನಿಮ್ಮಂತ ಚಂಡಾಲ್ರಿಗೆ ನನ್ನ ಕಾರಲ್ಲಿ ಜಾಗ ಇಲ್ಲ. ಪಾರ್ಟಿಗೆ ಅವಮಾನ ಮಾಡಿರೋ ನಿನಗೆ ಕೆಲಸ ಇಲ್ಲಿಲ್ಲ, ಕೀಟ್ಬಿಟ್ಟು ಹೋಗು. ಸರ್, ಅವ್ರು ಬರೀ ನನ್ನ ಬಗ್ಗೆ ಮಾತ್ರ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಆದ್ರೆ ನಮ್ಮ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾರೋ ವಿಷಯ ಅವ್ರು ನಿಮ್ಗೆ ಹೇಳಿಲ್ಲ ಸರ್. ದಿವಸಕ್ಕೆ 500 ರೂಪಾಯಿ ಬಾಡಿಗೆ ಕೊಡ್ತಾನೆ ಅಂದ ಮೇಲೆ ಅವನು ಈ ತರ ಮಾಡ್ತಾನೆ ಅಂತ ನಂಗೂ ಗೊತ್ತು. ಸರ್, ನಿಮ್ಗೆ ಗೊತ್ತಾ? ಗೊತ್ತಿದ್ರು ಯಾಕೆ ನಾನು ಈ ಕೆಲಸ ಕಳಿಸಿದ್ರಿ? ನೋಡಪ್ಪ, ಆಟೋ ರಿಕ್ಷಾ ಓಡಿಸೋನ್ಗೆ ಇಂಟ್ರೂ ಮಾಡೋ ಈ ಕಾಲದಲ್ಲಿ ನಿನ್ನ ಏನೂ ಕೇಳಿದ ಕೆಲಸ ಕೊಟ್ಟೆ ಯಾಕೆ ಇದಕ್ಕೆ? ಸರ್, ಮೊದಲನೇ ಸಲ ಸಿಕ್ಕಿದ ಕೆಲಸ ಒಂದೇ ದಿವಸಕ್ಕೆ ಹೊರಟೋಗೋ ಹಾಗೆ ಆಗಬಾರ್ದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ ಸರ್, ಪ್ಲೀಸ್. ನ್ಯಾಯವಾದಿಯಾಗಿ ಬದುಕೋ ನೀನು, ಮತ್ತಿದೇ ತರ ನಾನು ನಡೆದ್ರೆ ಮಹಾತ್ಮ ಗಾಂಧಿ ಆಗ್ಬಿಡ್ತೀಯ ಅಷ್ಟೇ. 10,000 ರೂಪಾಯಿ ಕೊಡ್ತೀನಿ ಅಂದ್ರು ದಯವಿಟ್ಟು ನಿಮ್ ಗಾಡಿನ ಇಂಥ ಕೆಲಸ ಕೊಡ್ಬೇಡಿ ಸರ್, ಯಾಕೆಂದ್ರೆ ಇದು ದೇಶದ್ರೋಹ. ದೇಶ ಅಂತೆ ದೇಶ, ಈ ದೇಶ ನಿನಗೇನ್ ಕೊಡ್ತು? ಕೆಲಸ ಕೊಡ್ತಾ, ದುಡ್ಡು ಕೊಡ್ತಾ, ಇಲ್ಲ ಅನ್ನ? ಸರ್, ದೇಶ ನಮ್ಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಮಾಡಿದೀವಿ ಅನ್ನೋದು ಮುಖ್ಯ. ದೊಡ್ಡ ದೇಶ ಭಕ್ತ. ಇದೇ ಮಾತನ್ನ ಬೇರೆ ಯಾರಾದರೂ ಆಡಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ನೀವು ಒಂದ್ ದಿವಸ ಕೆಲಸ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಒಂದೊತ್ತು ಊಟ ಮಾಡಿದ್ರು ಅದನ್ನ ನ್ಯಾಯವಾದ ರೀತಿಯಲ್ಲಿ ದುಡಿದು ಊಟ ಮಾಡಬೇಕು, ಅದೇ ನನ್ನ ಧ್ಯೇಯ. ತಗೊಳ್ಳಿ ನಿಮ್ ಬಿಗಿದ ಕೈ. ಬಾಟ ಥೂ, ಬಾಟ ಅಂತೆ ಬಾಟ. ಏನಮ್ಮ ರಾಧಾ, ಬಟ್ಟೆಗಳೆಲ್ಲ ಮಡಿಸಿರ್ತಾ ಇದೆಯೇನು? ಯಾರ್ದು ಬಟ್ಟೆಗಳು? ಇನ್ಯಾರ್ದು? ನಿಮ್ದೆ. ಇಡು 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 ಇಡು. ನೀನು ನಮ್ ಜೊತೆ ಬರ್ತಿದ್ಯಾ ತಾನೇ? ಇಲ್ಲ. ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ ಇರ್ಲಿ ಇರ್ಲಿ. ಮದುವೆ ಆಗ್ತಾ ಇರೋದು ಸ್ವಂತ ನಮ್ ಚಿಕ್ಕಮ್ಮನ ಮಗಳಿಗೆ, ಈ ಮದುವೆ ಎಲ್ಲಾರು ನನಗೆ ಹಾಡಕ್ ಒಂದ್ ಚಾನ್ಸ್ ಕೊಡಬಾರ್ದ? ಅವಳೇನೋ ನಿಮ್ ಸ್ವಂತ ಚಿಕ್ಕಮ್ಮನ ಮಗಳೇ, ಸಂಗೀತಕ್ಕೂ ನಿನಗೂ ಸಂಬಂಧವೇ ಇಲ್ವಲ್ಲೋ. ಅಪಶ್ರುತಿ ಮುಂಡೇನೆ, ನಿನ್ ಹಾಡು ಕೇಳಿದ್ರೆ ಅಳಿಯ ದೇಶ ಅಂದ್ರೆ ಹೋಗ್ಬಿಡ್ತಾನೆ ಅಷ್ಟೇ. ಇನ್ಸಲ್ಟ್, ಸ್ವಂತ ಮಗ ಮುಂದೆ ಬರ್ತಾನೆ ಅಂದ್ರೆ ಸೈಸಲ್ವೇ ಈ ಅಪ್ಪ? ಮಕ್ಕಳು ಮುಂದುವರೆದ್ರೆ ಅಪ್ಪ ಅಂದ್ರೆ ಆನಂದವೇ, ಮುಳ್ಳು ಕಾಡಲ್ಲಿ ಬಿದ್ರೆ ಹೊಟ್ಟೆ ಉರಿಯಲ್ಲ. ಇನ್ನೊಂದ್ಸಾರಿ ಮಾತಾಡಿದ್ರೆ ಕೂತ್ಕೊಂಡ್ಬಿಡ್ತು ನೋಡು. ಅಬ್ಬಬ್ಬಬ್ಬಬ್ಬಬ್ಬ, ಸಾಕ್ ನಿಲ್ಸಿ. ಅದ್ಯಾವ ರಾಹುಕಾಲದಲ್ಲಿ ನಿಮ್ಮನ್ನ ಮದ್ವೆ ಆದ್ನೋ, ಅದ್ಯಾವ ಯಮಗಂಡ ಕಾಲದಲ್ಲಿ ಇವನ್ನ ಹೆತ್ನೋ, ಎರಡು ಕಾವು 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 ಅಂತ ಬಡ್ಕೋತವೆ. ನಿಮ್ಮಪ್ಪ ಅಲ್ವೇ ಮುಹೂರ್ತ ಇಟ್ಟವನು.
ಕಾಗೆಗಳು ಕಾಗೆಗಳು. ಅಪ್ಪ ರವಿ, ರವಿ. ನನ್ನ ತಂಗಿ ಮಗಳ ಮದ್ವೆಗೋಸ್ಕರ ಊರಿಗೆ ಹೋಗ್ತಿದ್ದೀವಪ್ಪ. ಬರೋದು ಒಂದ್ ವಾರ ಆಗತ್ತೆ. ಮನೇನ ಸ್ವಲ್ಪ ಭದ್ರವಾಗಿ ನೋಡ್ಕೋ. ರಾಧಾ ಬಾ ಅಂತ ಕರ್ದೆ, ಬರಲ್ಲ ಅಂತಿದ್ದಾಳೆ. ರಾಧಾ, ನಿನಗೂ ರವಿಗೂ ಊಟ ಇಟ್ಟಿದ್ದೀನಿ. ರಾತ್ರಿಗೆ ಅಚ್ಚುಕಟ್ಟಾಗಿ ಊಟ ಮಾಡಿ. ರವಿ ಅಕ್ಕ, ಇದು ಮನೆ ಬೇಗದ ಕೈ, ಇದು ಅಡಿಗೆ ಮನೆದು. ಇದು ಇದು ನನಗೆ ಯಾಕೆ? ಅಲ್ಲಮ್ಮ, ಇದು ನಾನೇ ಇಟ್ಕೊಂಡ್ರೆ ಊಟಕ್ಕೆ ಏನ್ ಮಾಡ್ತೀರಾ? ಪರವಾಗಿಲ್ಲ ಅಕ್ಕ, ನಾವು ಹೋಟ್ಲಲ್ಲೇ ಮಾಡ್ಕೋತೀವಿ. ನೀನು ಇಲ್ಲದೆ ಹೋಗಿದ್ರೆ ಈ ಜೀವ ಹೋಟೆಲ್ ತಾನೇ ತನ್ನ ಜೀವಮಾನ ಎಲ್ಲ ಕಳಿಬೇಕಾಗಿತ್ತು. ಅಯ್ಯ ರವಿ, ಬರೀ ರಾಧಾರ್ ಮಾತ ನೋಡ್ಕೊಂಡ್ರೆ ಸಾಲದು, ಈ ಮನೇನು ಜೋಪಾನ ನೋಡ್ಕೋಬೇಕಪ್ಪ. ಅವನಿಗೆಲ್ಲ ಗೊತ್ತಿದೆ, ಬಾಯ್ ಮುಚ್ಕೊಂಡು ಬನ್ನಿ. ಬಂದೆ ಲೇ ಶಂಕ್ರು, ಏನು ಈ ಪೆಟ್ಟಿಗೆ ಹೊತ್ಕೊಂಬಾ. ಗೂಳಿ ಬೆಳೆದಾಗ ಬೆಳೆದಾನೆ. ಎಷ್ಟೇ ಅಂಗಳಾಚಿ ಬೇಡಿಕೊಂಡ್ರು ಇಲ್ಲಿ ಕೆಲಸ ಖಾಲಿ ಇಲ್ಲ. ಇದ್ದುದ್ದು 35 ವೇಕೆನ್ಸಿ, 35 ಟೇಬಲ್, 35 ಕುರ್ಚಿ ಭರ್ತಿಯಾಗಿ ಹೋಗಿಬಿಟ್ಟವೆ. ಸರ್ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ, ನನ್ಗೇನಾದ್ರೂ ಒಂದು ಕೆಲಸ ಕೊಡ್ಸಿ ಸರ್, ಪ್ಲೀಸ್. ನೀನ್ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸ್ತದೆ. ಆಗ್ಲಿ, ನಿನಗೋಸ್ಕರ ಒಂದು ವೇಕೆನ್ಸಿ ಕ್ರಿಯೇಟ್ ಮಾಡಿ, 36 ಸೀಟು ರೆಡಿ ಮಾಡಿ ಕೊಡಿನಯ್ಯ. ಕೆಲಸನೂ ಕೊಡ್ತೀನಯ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಒಂದು ವಿಷಯ, ಸಂಬಳ ಮಾತ್ರ ಕೇಳಬಾರದು, ತಿಳ್ತೇನು? ಏನ್ ರಾಧಾ, ಊಟ ಇಲ್ಲಿಗೆ ತರ್ಲ? ನೀವೇ ಅಲ್ಲಿಗೆ ಬರ್ತೀರಾ? ನಂಗೆ ಊಟ ಬೇಡ. ಅಕ್ಕ ಬಡ್ಸೆ ಊಟ ಮಾಡ್ಬೇಕು ಅನ್ಕೊಂಡ್ರೆ ನೀವಿನ್ನು ಒಂದ್ ವಾರ ಉಪವಾಸ ಇರ್ಬೇಕಾಗತ್ತೆ. ಚಚೆ, ಹಾಗೇನಿಲ್ಲ, ನನಗೆ ಹಸಿವಿಲ್ಲ, ನೀ ಹೋಗು. ಹೋಗ್ಲಿ, ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ಊಟ ಮಾಡ್ತೀರಾ? ಸುಮ್ಮನೆ ನನ್ಗೆ ಯಾಕೆ ತೊಂದರೆ ಮಾಡ್ತೀರಾ? ಅದ ನನ್ ಹೊಟ್ಟೆ ಹಸಿವಿಲ್ಲ, ನಂಗೆ ಊಟ ಬೇಡ. ನಂಗೆ ಹೊಟ್ಟೆ ಹಸಿತಿತ್ತು. ನಿನಗೆ ಹೊಟ್ಟೆ ಹಸಿತಾದ್ರೆ ನೀನು ಊಟ ಮಾಡು, ನಾನು ನಿನ್ನ ಬಲವಂತ ಮಾಡಿಲ್ವಲ್ಲ. ಪ್ಲೀಸ್ ಹೋಗಿ ಊಟ ಮಾಡು. ಏನ್ ರಾಧಾ, ನಮ್ಮ ಅಣ್ಣನ ಬಗ್ಗೆ ಏನಾದ್ರೂ ವಿಚಾರಿಸಿದ್ರ? ನಿಮ್ಮ ಅಣ್ಣ ಏನ್ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ? ವಿಚಾರಿಸ ತಕ್ಷಣ ಸಿಕ್ಬಿಡೋಕೆ. ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನಾ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನಾ? ನೋಡ್ರ ಅದ, ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರು ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ, ನೀವು? ಐ ಆಮ್ ರವಿ. ಐ ಆಮ್ ಅರುಣ್. ನೈಸ್ ಮೀಟಿಂಗ್. ನೈಸ್ ಟು ಮೀಟ್ ಯು. ನೀವು ತಾನೇ ನಿನ್ನೆ ಡ್ರೈವರ್ ಕೆಲಸಕ್ಕೆ ಬಂದಿದ್ದು? ಹೌದು, ಆ ಕೆಲಸ ನಾನು ಬಿಟ್ಬಿಟ್ಟೆ. ಈಗ ನೀವು ಹೋದ್ರೆ ಆ ಕೆಲಸ ನಿಮ್ಗೆ ಸಿಗ್ಬಹುದು, ಯಾಕೆಂದ್ರೆ ಇಲ್ಲಿ ಕೆಲಸ ಇಲ್ಲ. ಒಂದೇ ದಿವಸದಲ್ಲಿ ಸಿಕ್ಕಿದ ಕೆಲಸ ಬಿಟ್ಬಿಟ್ರ? ಮಿಸ್ಟರ್ ಅರುಣ್, ನನ್ನ ಮನಸ್ಸು ಹಿಡಿದಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಹಾಗಾದ್ರೆ ನಾನು ಹೋಗೋದು ವೇಸ್ಟೇ. ಹೇಗೆ? ನಾನು ಸ್ವಲ್ಪ ನಿಮ್ ಹಾಗೆ. ಮಿಸ್ಟರ್ ಅರುಣ್, ನೀವು ಗ್ರಾಜ್ಯುಯೇಟಾ? ಹೌದು ಅಂತ ಹೇಳಿದ್ರೆ ಲಾಭ ಇಲ್ಲ, ಇಲ್ಲ ಅಂತ ಸುಳ್ಳು ಹೇಳಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳಿ? ನಮ್ ದೇಶದಲ್ಲಿ ಒಬ್ಬ ಸತ್ರೆ 10 ಜನ ಹೋಗ್ತಾರೆ, 100 ಜನ ರಿಟೈರ್ ಆದ್ರೆ 1000 ಜನ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ, 1000 ಜನ ಕೆಲಸ ಸಿಕ್ಕಿದ್ರೆ 10,000 ಜನ ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇರ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಈ ನಮ್ಮ ಸರ್ಕಾರ ಹೆರಿಗೆ ಆಸ್ಪತ್ರೆಗಳನ್ನ ಕಟ್ಟೋದ್ರ ಬದಲು ಇನ್ನೊಂದಷ್ಟು ಕಾರ್ಖಾನೆಗಳಾದ್ರೂ ಕಟ್ಟಿದ್ರೆ ನಮ್ಮಂತವ್ರಿಗೆ ಎಷ್ಟೋ ಒಳ್ಳೇದಾಗ್ತಿತ್ತು. ನಮ್ಮ ದೇಶದ ಸ್ಟಾಟಿಸ್ಟಿಕ್ಸ್ ಸಂಬಂಧಪಟ್ಟ ಅಧಿಕಾರಿಗಳಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರೋ ಹಾಗಿದೆ. ನನಗೆ ಮಾತ್ರ ಅಲ್ಲ ಸರ್,
ನಮ್ಮಂತ ನಿರುದ್ಯೋಗಿಗಳಿಗೆಲ್ಲ ಗೊತ್ತಿರುತ್ತೆ. ಯು ಆರ್ ರೈಟ್, ಆಲ್ ದಿ ಬೆಸ್ಟ್. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ವಿಚಾರಿಸಿದ್ರ? ನಿಮ್ಮ ಅಣ್ಣ ಏನ್ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ? ವಿಚಾರದ ತಕ್ಷಣ ಸಿಕ್ಬಿಡೋಕೆ. ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನ? ನೋಡ್ರ ಅದ ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರಿಗೆ ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ರಾಧಾ, 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 ಏನ್ ಮಾಡ್ತಾ ಇದೀಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಬೆಳಗ್ಗೆ ನನ್ನ ಮನಸ್ಸು ಸರಿಯಾಗಿರಲಿಲ್ಲ, ಅದಕ್ಕೆ ಕೋಪದಲ್ಲಿ ನಾನು ಇನ್ನೇನೇನು ಅಂದ್ಬಿಟ್ಟೆ. ಅದಕ್ಕೋಸ್ಕರ ಇಂಥ ತೀರ್ಮಾನ ಕರೋದು. ಬಾವಿಲಿ ಬೀಳ್ತಾ ಇದ್ದಿಲ್ಲ ನೀನು. ಬಾವಿಲಿ ನಾ ಏರಾದ ಯಾಕೆ ನಗದೆ? ಇನ್ನೇನ್ ಮಾಡ್ಲಿ, ರಾಟೆಗೆ ಹಗ್ಗ ಸಿಕ್ ಹಾಕೊಂಡಿತ್ತು, ಅದನ್ನ ತೆಗೆಯೋಣ ಅಂತ ಬಾವಿ ಮೇಲೆ ಹತ್ತಿದ್ನೆ ಹೊರತು ನೀವು ತಿಳ್ಕೊಂಡಿರೋ ಹಾಗೆ ಆತ್ಮಹತ್ಯೆ ಮಾಡ್ಕೊಳಕಲ್ಲ. ಹಾಗೊಂದ್ ವೇಳೆ ನೀವು ನನ್ನ ಬೈದಿದ್ರು, ನಾನ್ ಬೆಳಗ್ಗೆನೆ ಬಾವಿನಲ್ಲಿ ಹಾರ್ತಿದ್ದೆ. ನೀವು ಬರೋವರೆಗೂ ಕಾಯ್ಕೊಂಡಿದ್ದು, ನಿಮ್ಮೆದುರಿನಲ್ಲ ಹಾರ್ತೀನಿ. ಬೆಳಗ್ಗೆ ನೀವು ಹೇಳಿದ್ರಲ್ಲಿ ತಪ್ಪೇನು ಇಲ್ಲ ರೀ. ಹೊರಗಡೆ ಹೋಗೋ ಗಂಡಸ್ರ ಹತ್ರ ಹ್ಯಾಗ್ ಮಾತಾಡ್ಬೇಕು, ಯಾವ ವಿಷಯನ ಯಾವಾಗ ಹೇಳ್ಬೇಕು ಅನ್ನೋದನ್ನ ನಾನೇ ಯೋಚನೆ ಮಾಡ್ಬೇಕಾಗಿತ್ತು. ನಿಮ್ ಜಾಗದಲ್ಲಿ ಬೇರೆ ಯಾವ ಗಂಡಸೆ ಇದ್ದಿದ್ರು ಹೀಗೆ ಮಾತಾಡ್ತಿದ್ರು? ರಾಧಾ, ಒಂದು ಹೆಣ್ಣಿಗಿರ್ಬೇಕಾದ ಎಲ್ಲಾ ಒಳ್ಳೆ ಗುಣಗಳು ನಿನ್ನ ಹತ್ರ ಇದೆ. ನಿನ್ನ ಹೆಂಡತಿ ಆಗ್ಬಿಡಿಯೋನು, ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ರಾಧಾ, ನೀನೇನಾದ್ರೂ ಇದ್ಯಾ? ರಾಧಾ, ಅಕ್ಕ ನನ್ಗೆ ಅಡಿಗೆ ಮನೆ ಬಿಗಿತ್ಕಾಯ್ ಕೊಡೋಕೆ ಬಂದಾಗ ನೀನ್ ಯಾಕೆ ಬೇಡ ಅಂತ ಹೇಳಿದೆ? ಅದು ಸಂಕೋಚ ಆಯ್ತು. ನೀವ್ ಯಾಕೆ ಬೇಡ ಅಂದ್ರಿ? ನಿನಗ್ ಸಂಕೋಚ, ನನಗ್ ಸ್ವಾಭಿಮಾನ. ನೋಡಿದ್ಯಾ, ಸಂಕೋಚ ಸ್ವಾಭಿಮಾನದ ಪ್ರತಿಫಲ. ಇಬ್ಬರಿಗೂ ಉಪವಾಸ. ಏನ್ ಬೇಕು ನಿಮ್ಗೆ? ಮನೇಲಿ ಯಾರು ಇಲ್ಲ, ನೀವಿಲ್ ಮೇಲೆ ನಾನ್ ಕೆಳಗೆ, ಬೇರೆ ಬೇರೆ ಯಾಕೆ ಮಲ್ಕೋಬೇಕು? ಅದಕ್ಕೆ ಈ ರೂಮ್ನಲ್ಲಿ ನಿಮ್ ಜೊತೆಲೆ ಮಲ್ಕೊಳ್ಳೋಣ ಅಂತ. ಹೌದಾ? ನನ್ ಜೊತೆ ಇಲ್ಲೇ ಮಲ್ಕೋತೀಯಾ? ನೆವರ್, ನಾಟ್ ಪಾಸಿಬಲ್. ನಡಿ ನಡಿ.
ಸರ್, ನೀವು ಹೇಳಿದಾಗೆ ಮಿಸ್ಟರ್ ಮೂರ್ತಿಯವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನು ಅದ್ರಲ್ಲಿ ಬರೆದಿದ್ದೀನಿ. ಆಕೆ ಯಾವಾಗ ನಿಮ್ಮ ಹತ್ರ ಬಂದರು, ಎಷ್ಟು ದಿವಸದಿಂದ ನಿಮ್ಮ ಜೊತೆಗಾರೆ ಅಂತ ಎಲ್ಲ ವಿವರ ಬರೆದಿದ್ದೀರಾ? ಬರೆದಿದ್ದೀನಿ ಸರ್. ನೀವೇನು ಯೋಚನೆ ಮಾಡಿಬಿಡಿ, ಆದಷ್ಟು ಬೇಗ ಮೂರ್ತಿಯವ್ರನ್ನ ಕಂಡು ಹಿಡಿದು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ರಾಧಾ, ಆದಷ್ಟು ಬೇಗ ನಿಮ್ಮ ಅಣ್ಣನ ಕಂಡು ಹಿಡಿದು ಇನ್ಫಾರ್ಮ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಆದಷ್ಟು ಬೇಗನ? ಯಾಕೆ ರಾಧಾ, ಅದು ಕೂಡ ಲೇಟ್ ಅನ್ಸುತ್ತಾ? ಹಾಗಲ್ಲ, ನಮ್ಮಣ್ಣ ಸಿಕ್ಬಿಟ್ರೆ ನಾನು ನಿಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅಂತ. ನಂಗೆ ಬಾಯರ್ಕೆ ಆಗ್ತಿದೆ. ನೀರು ಬೇಕಾ? ತರ್ತೀನಿ. ಸದ್ಯ ಮನುಷ್ಯ ನೀರಿಗೂ ಒಂದು ಬೆಲೆ ಅಂತ ಹಾಕಿದ್ದಿದ್ರೆ ನಮ್ಮಂಥವ್ರು ಕುಡಿಯಕ್ಕೆ ನೀರು ಕೂಡ ಸಿಗ್ತಾ ಇರಲಿಲ್ಲ. ನನಗೇನೋ ಉಪವಾಸ ಇದ್ದ ಅಭ್ಯಾಸ, ಆದ್ರೆ ನನ್ನಿಂದ ನಿನಗೂ ಈ ಗತಿ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಉಪವಾಸ ಇತ್ತು? ನಿಮ್ಗೆ ಅಭ್ಯಾಸ ಇದೆಯಾ? ಹೌದು ರಾಧಾ. ಕೆಲ್ಸಕ್ಕೆ ಅಂತ ಊರೆಲ್ಲ ಅಲ್ಕೊಂಡು ರಾತ್ರಿ ಮನೆಗೆ ಬರ್ತೀನಿ. ಹೋಟ್ಲಲ್ಲಿ ತಿಂಡಿ ತಿಂದಿ ಅಂತ ಸುಳ್ಳು ಹೇಳಿ ಹೊಟ್ಟೆ ತುಂಬಾ ನೀರು ಕುಡಿದು ಮಲಗ್ಬಿಡ್ತೀನಿ. ಆ ತರ ಯಾಕೆ ಮಾಡ್ತೀರಾ? ಏನ್ ಮಾಡೋದು ರಾಧಾ, ಪ್ರತಿ ದಿವಸ ಊಟಕ್ಕೆ ಅಂತ ಬರೋದು ಬಹಳ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮನೆಯವ್ರ ತರ ಊಟಕ್ಕೆ ಬಡಿಸಿ ಅಂತ ಕೇಳಕ್ಕೂ ನಂಗೆ ಸಂಕೋಚ. ಅವ್ರು ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು ಆ ಸಲಿಗೆನ ದುರುಪಯೋಗ ಪಡಿಸ್ಕೊಳಕ್ಕೆ ನನ್ ಮನ್ಸೊಪ್ಪಲ್ಲ. ನೀವ್ ಹೀಗೆ ಉಪವಾಸ ಮಾಡಿದ್ರೆ ನಾಳೆ ಏನಾದ್ರೂ ಕಾಯಿಲೆ ಬಂದ್ರೆ? ನಮ್ಮಂಥವ್ರಿಗೆ ಕಾಯಿಲೆನೂ ಬರಲ್ಲ, ಸಾವು ಬರಲ್ಲ ರಾಧಾ. ಪಾಪಿ ಚಿರಾಯು ಅಂತ ಹೇಳ್ತಾರೆ, ಪಾಪಿ ಚಿರಾಯು. ನೋಡಿ, ನನ್ನ ಕೆಲಸ ಸಿಕ್ಬಿಡ್ತು, ಇನ್ಮೇಲೆ ನಮ್ ಕಷ್ಟ ಎಲ್ಲ ತೀರೋ ನೋಡು. ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲ ರೀ, ಇಂಟರ್ವ್ಯೂ ಲೆಟರ್. ರಾಧಾ, ಇಂಟರ್ವ್ಯೂ ಲೆಟರ್ ಅಂತ ಅಲಕ್ಷ್ಯ ಮಾಡ್ಬೇಡ. ಇದು ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ಇಂಟರ್ವ್ಯೂ. ಹೇಗಾದ್ರೂ ಮಾಡಿ ಈ ಕೆಲಸ ಸಂಪಾದನೆ ಮಾಡೇ ಮಾಡ್ತೀನಿ. ಮರ್ಕೊಂಡ್ಬಿಟ್ಟಿದ್ದೆ, ಒಳಗಡೆ ಮಕ್ಕಳು ಇದ್ದಾರೆ. ನನ್ನ ಹೆಸರು ರವಿ ಅಂತ, ಇದು ಇಂಟರ್ವ್ಯೂ ಕಾರ್ಡ್. ಇದನ್ನ ವಾಪಸ್ ಕೊಡಕ ಬಂದೆ? ಇಲ್ಲ ಸರ್, ಇಂಟರ್ವ್ಯೂಗ್ ಬಂದೆ ಸರ್. ಇಂಟರ್ವ್ಯೂಗ? ಇಂಟರ್ವ್ಯೂ 10 ಗಂಟೆಗೆ, ಈಗ ಟೈಮ್ ಎಷ್ಟು ನೋಡು ಸರ್. ನಾವು ಹೇಳೋ ಟೈಮಿಗೆ ನೀನ್ ಬರ್ಬೇಕಾ, ಇಲ್ಲ ನೀನ್ ಬಂದ ಟೈಮಿಗೆ ನಾವು ಇಂಟರ್ವ್ಯೂ ಮಾಡ್ಬೇಕಾ?
ಐ ಆಮ್ ಸಾರಿ ಸರ್, ತಪ್ಪು ನಂದೆ. ಇದು ಕನ್ಫೆಷನ್ ಮಾಡ್ಕೊಂಡ್ರೆ ಕ್ಷಮಿಸೋ ಸ್ಥಳ ಅಲ್ಲ. ಟೈಮ್ನಲ್ಲಿ ಪಂಚುವಾಲಿಟಿ ಇಲ್ಲ, ಡ್ರೆಸ್ನಲ್ಲಿ ನೀಟ್ನೆಸ್ ಇಲ್ಲ. ನಿನ್ನಂಥವ್ರಿಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್ ಸರ್. ನಾನೇನು ಸರಿಯಾದ ಟೈಮ್ಗೆ ಬರ್ತಾ ಇದ್ದೆ ಸರ್, ಆದರೆ ಬರೋ ದಾರಿನಲ್ಲಿ ಒಂದು ಸ್ಕೂಲಿಗೆ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು. ಆ ಮಕ್ಕಳನ್ನ ಕಾಪಾಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಾಗೋಯ್ತು ಸರ್. ಹಾಗ ಬೆಂಕಿಲಿ ಸಿಕ್ಕಾಕೊಂಡು ಮಕ್ಕಳನ್ನ ನೀವು ಕಾಪಾಡಿದ್ರ? ಹೌದು ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಫೈರ್ ಬ್ರಿಗೇಡ್ ಆಫೀಸ್ಗೆ ಹೋಗಿ ಅಲ್ಲೇ ಕೆಲಸಕ್ಕೆ ಸೇರಿ. ಭಯಪಡೋಂಥದ್ದೇನಿಲ್ಲ, ಇದು ಸಾಧಾರಣ ಜ್ವರ. ಔಷಧಿ ಬರ್ಕೊಡ್ತೀನಿ, ತಂದ್ಕೊಡಿ, ಸರಿ ಹೋಗುತ್ತೆ. ಈ ಮಾತ್ರೆಗಳನ್ನ 3 ಸಲ ಕೊಡಬೇಕು. ತಕ್ಷಣ ಕೊಡ್ಬೇಕಾ ಡಾಕ್ಟರ್? ಯಾಕೆ? ಏನಿಲ್ಲ, ಸುಮ್ಮನೆ ಕೇಳೆ. ಔಷಧಿ ನನ್ನ ಹಾಕ್ತಲ್ಲಿ ಹಣಕ್ಕೆ ಏನ್ ಮಾಡ್ಲಿ? ತಗೊಳ್ಳಿ 5 ರೂಪಾಯಿ. ₹6 ಕೊಡಮ್ಮ. ನನ್ನ ಹತ್ರ ಇರೋದೇ ಈ 5 ರೂಪಾಯಿ. ಸಾಲ ಕೊಡಲ್ಲ. 1 ರೂಪಾಯಿ ತಾನೆ, ನಾನು ಇಲ್ಲೇ ಪಕ್ಕದಲ್ಲೇ ಇರೋದು, ಆಮೇಲೆ ತಂದು ಕೊಡ್ತೀನಿ. ಹೋಗಮ್ಮ. ದಿನ ಊರಿಗೋಗಿ ಬರೋ ಅಷ್ಟರಲ್ಲಿ ಇಂಥ ಅನ್ಯಾಯ ಮಾಡ್ಕೊಂಬಿಟ್ಟಿಯಲ್ಲ. ನನ್ಗೇನಾಗಿದೆ ಅಕ್ಕ, ಚೆನ್ನಾಗೇ ಇದೀನಲ್ಲ. ಅಲ್ಲಯ್ಯ, ನನ್ನ ಹತ್ರ ಹಣ ಕೇಳಿದ್ದಿದ್ರೆ ನಿಂಗೆ ಮಾನ ಹೋಗ್ಬಿಡ್ತಿತ್ತ? ಇಷ್ಟು ದಿನ ನೀನು ನನ್ನ ಅಕ್ಕ ಅಕ್ಕ ಅಂತ ಕರೆದಾಗ್ಲಿಲ್ಲ, ನಾನೇ ನಿನ್ ನಿಜವಾದ ಅಕ್ಕ ಅಂತ ಎಷ್ಟೋ ಸಂತೋಷ ಪಟ್ಟೆ. ಇವತ್ತು ಗೊತ್ತಾಯ್ತು ನಾನು ನಿನ್ನ ಅಕ್ಕ ಅಲ್ಲ, ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ. ಅಕ್ಕ, ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡಿದ್ಯಾ? ಮತ್ತಿನ್ನೇನು, ನೀನ್ ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ರೆ ನನ್ನ ಹತ್ರ ಅಧಿಕಾರ ಮಾಡಿ ಹಣ ಕೇಳ್ತಾ ಇದ್ದೆ, ನಾಚಿಕೆ ಪಟ್ಕೊಂಡು ಯಾಕೋ ಹಸ್ಕೊಂಡಿರ್ತೀರಿ? ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದು. ನನ್ನಿಂದಾನೆ ಅವ್ರು ನಿಮ್ಮ ಹತ್ರ ಏನು ಕೇಳದೆ ಸುಮ್ಮನೆ ಇದ್ದಿದ್ದು. ಹೀಗೆಲ್ಲ ಆಗತ್ತೆ ಅಂತ ಯಾರು ಗೊತ್ತಿತ್ತು? ದೇವ್ರ ದಯದಿಂದ ಅವರು ಹುಷಾರಾದ್ರು, ನೀವು ಬಂದಿದ್ದೀರಾ, ಇನ್ಮೇಲೆ ಯಾವ ಯೋಚನೆನೂ ಇಲ್ಲ. ರವಿ ಅವ್ರ ಮನೆ ಇದೇನಾ? ಹೌದು. ಅವನ್ ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ. ಅವ್ರು ಎಷ್ಟಲ್ಲಿದ್ದಾರೆ ಬನ್ನಿ. ಹಾ ಬನ್ನಿ. ಬರೀ
ಚೆನ್ನಾಗಿದ್ಯಾ? ನಮಸ್ಕಾರ. ನಮಸ್ಕಾರ. ಇರ್ಲಿ, ಪರವಾಗಿಲ್ಲ. ಮಿಸ್ಟರ್ ರವಿ, ಬೆಂಕಿ ಅಪಘಾತದಲ್ಲಿ ನನ್ನ ಮಗಳನ್ನ ಕಾಪಾಡಿದ್ ನೀವೇ ಅಂತ ಅವ್ರ ಸ್ಕೂಲಲ್ಲಿ ಹೇಳಿದ್ರು. ಅವರೇ ನಿಮ್ಮ ಅಡ್ರೆಸ್ ಕೊಟ್ಟಿದ್ದು. ಅದಕ್ಕೆ ಖುದ್ದಾಗಿ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ದಾದಾ, ರವಿನ್ ನೋಡೋಕೆ ಯಾರೋ ಬಂದಿದ್ದಾರೆ, ಕಾಫಿ ಕೊಟ್ಬಿಟ್ಟು ಬಮ್ಮ. ಬೈ ದಿ ಬೈ, ಐ ಆಮ್ ಮೂರ್ತಿ, ನಾನು ಬ್ಯಾಂಕ್ ಮ್ಯಾನೇಜರ್. ನಿಮ್ಮ ಹೆಸರು ಮೂರ್ತಿ ಅಂತಣ್ಣ? ಹೌದು. ನಿಮಗೆ ರಾಧಾ ಅಂತ ತಂಗಿ ಇದ್ದಾಳ? ಹೌದು. ಅದು ನಿಮಗೆ ಗೊತ್ತು? ಕಾಫಿ. ಅಣ್ಣ, ನೀನು ಇಲ್ಲಿ? ಅಪ್ಪ ಸತ್ ಮೇಲೆ ನಿನ್ನನ್ನು ಹುಡ್ಕೊಂಡು ಈ ಊರಿಗೆ ಬಂದೆ. ಹೌದು. ಮನೆ ಬದಲಾಯಿಸಿದ ವಿಷಯ ಯಾಕೆ ತಿಳಿದಿಲ್ಲ? ರಾಧಾ, ನಾನೇನೋ ತಿಳಿಸಿದ್ದೆ, ಆದರೆ ಆ ಕಾಗದ ಅಪ್ಪನ ಕೈ ಸಿಕ್ಕಿರುತ್ತೆ, ಅದನ್ನ ನಿನ್ನ ಕೊಡದೇನೆ ಹರಿದು ಬಿಸಾಕಿರ್ತಾರೆ. ಏನೇ ಆಗ್ಲಿ ರಾಧಾ, ಈ ಸ್ಥಿತಿಯಲ್ಲಿ ನಿನ್ನ ಇಲ್ಲಿ ನೋಡ್ತೀನಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ನಮ್ ರವಿನೇ ಕಾರಣ. ಅಣ್ಣ, ನಾನ್ ಈ ಊರು ಬರೋವಾಗ್ಲೇ ನಂಗೆ ಇವ್ರ ಪರಿಚಯ ಆಯ್ತು. ನನ್ನ ಮನೆಗೆ ಬಿಡೋಕೆ ಜೊತೆಲಿ ಬಂದ್ರು, ಆದ್ರೆ ನೀನಲ್ಲಿರ್ಲಿಲ್ಲ. ಇವ್ರ ಜೊತೆ ಈ ಮನೆ ಸೇರಿದ ನನಗೆ ಈ ಅಕ್ಕನ ಪ್ರೀತಿನೂ ಸಿಕ್ತು. ನೀನ್ ಸಿಗೋವರೆಗೂ ನಾನು ಇಲ್ಲೇ ಇರ್ಬೇಕು ಅಂತ ಹೇಳಿ ಊಟ ಹಾಕಿ ಪ್ರೀತಿಯಿಂದ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇವ್ರ ಸ್ನೇಹ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಭಾಗ್ಯ. ನನ್ನ ಮಗುಗ್ ಮಾತ್ರ ಜೀವದಾನ ಮಾಡಿದ್ರಿ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ನನ್ನ ತಂಗಿನೂ ಕಾಪಾಡಿದಿರಿ. ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಾಗ್ತಾ. ನಿಮ್ಗೆ ಕೃತಜ್ಞತೆ ಹೇಳ್ಬೇಕು ಅಂತ ಇದ್ರೆ ದಯವಿಟ್ಟು ನಮ್ಗೊಂದು ಕೆಲಸ ಕೊಡ್ಸಿ ಸರ್. ನಿಮಗೆ ಕೆಲಸ ಇಲ್ಲ? ಎಸ್ ಸರ್, ಐ ಆಮ್ ಅನ್ ಎಂಪ್ಲಾಯ್ಡ್ ಗ್ರಾಜುಯೇಟ್. ವಾಟ್? ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಾಳೆ ಬೆಳಿಗ್ಗೆ ಬಂದು ನಾನು ನೋಡಿ ನಿಮ್ಮ ಕೆಲಸ ಏರ್ಪಾಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಮ್ಮ, ನೀವು ಒಪ್ಪಿಗೆ ಕೊಟ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗ್ತೀನಿ. ಬಾ ಬರಿ. ರಾಧಾ, ಯಾರು ಬಂದಿದ್ದಾರೆ ನೋಡು. ರಾಧಾ, ಯಾವಾಗ ಬಂದಿರಾಧಾ? ನೀನು ಇಲ್ಲಿಗೆ ಬಂದಿರೋದು ನಿಮ್ಮ ತಂದೆಗೆ ಅಪ್ಪ ಸತ್ ಹೋದ್ರು. ಮಾವ ಸತ್ ಹೋದ್ರ? ನಾನು ನಿನ್ನ ಮದುವೆ ಆಗೋದಕ್ಕೆ ಅವ್ರು ಕೊಟ್ಟ ಶಿಕ್ಷೆ ಏನು ಗೊತ್ತಾ? ಹೆತ್ತ ತಂದೆನ ಕೊನೆಗಾಲದಲ್ಲಿ ನೋಡೋಕ್ಕೂ ಆಗ್ಲಿಲ್ಲ, ಸತ್ತ ಮೇಲೆ ಕೊಳ್ಳಿಡೋ ಅವಕಾಶನೂ ಸಿಗಲಿಲ್ಲ. ನಿಮ್ ತಂಗಿ ನೋಡ್ಕೊಳ್ಳೋ ಅವಕಾಶನಾದ್ರೂ ಕೊಟ್ಟಿದಾರಲ್ಲ, ಅಷ್ಟಕ್ಕಾದ್ರೂ ಸಂತೋಷ ಪಡಿ. ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಪಡ್ತಿದ್ಯಾ?
ಅದು ಅರ್ಥಾಯ್ತು. ಹಲೋ ರವಿ. ಹಲೋ, ಬಹಳ ಹೊತ್ತಾಯ್ತಾ? ಸೀತಾ, ಇವಳು ನನ್ನ ಹೆಂಡತಿ. ನಮಸ್ಕಾರ. ರವಿ ಅಂತ. ಕುಡಿಯಕ್ಕೆನ ತಗೊಂಬ. ಸರಿ, ಬನ್ನಿ ರವಿ, ಪ್ಲೀಸ್. ರವಿ, ನಿಮಗೆ ನನ್ನಿಂದ ಏನು ಕೆಲಸ ಕೊಡೋಕ್ಕೂ ಆಗ್ತಿಲ್ಲ. ಡೋಂಟ್ ವರಿ, ಬಟ್ ಐ ಕ್ಯಾನ್ ಡೂ ಒನ್ ಥಿಂಗ್. ಅದು ನಿಮ್ಮ ಬುದ್ಧಿವಂತಿಕೆ ಇಷ್ಟೇ ಮೇಲೆ ಡಿಪೆಂಡ್ ಆಗಿದೆ. ಹೇಳಿ ಸರ್, ನಾನು ಏನು ಮಾಡ್ಬೇಕು ಹೇಳಿ. ನಿಮಗೇನೇನು ಕೆಲಸ ಮಾಡಕ್ಕೆ ಬರುತ್ತೆ? ಏನು ಕೊಟ್ಟರು ನಾನು ಮಾಡಕ್ಕೆ ತಯಾರಾಗಿದ್ದೀನಿ ಸರ್. ಅದರ ಕೆಲಸ ಅಂತ ನನಗೆ ಗೊತ್ತಿರೋದು ಡ್ರೈವಿಂಗ್ ಒಂದೇ ಸರ್. ಅಂದರೆ ಹೆವಿ ವೆಹಿಕಲ್ಸ್ ಡ್ರೈವ್ ಮಾಡ್ತೀರಾ? ಎಸ್ ಸರ್. ಗುಡ್, ನಾನು ನಿಮಗೆ 30,000 ರೂಪಾಯಿ ಕೊಡ್ತೀನಿ. ಅದನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ. ಲಾರಿ ತೊಗೊಳ್ಳೋಕ್ಕೆ ಲೋನ್ ಕೇಳಿ, ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ. ಎಷ್ಟು ಬೇಗ ನೀವು ಲಾರಿ ತೊಗೊಂಡು ಸಂಪಾದನೆ ಮಾಡಿ ಹಣ ವಾಪಸ್ ಕೊಡ್ತೀರೋ ಅಷ್ಟು ಬೇಗ ಆ ಲಾರಿ ನಿಮ್ಮ ಸ್ವಂತದ್ದಾಗುತ್ತೆ. ಓಕೆ? ಥ್ಯಾಂಕ್ ಯು ಸರ್. ಹೌದು ಸರ್, ಈ ವ್ಯಾಪಾರ ಶುರು ಮಾಡೋದಕ್ಕೆ ಇವ್ರು ತಾನೇ ಮೂಲ ಕಾರಣ. ನೋಡಿ ರವಿ, ರಾಧಾ ಅನ್ನೋ ಹೆಸರು ಲಾರಿ ಮೇಲೆ ಮಾತ್ರ ಅಲ್ಲ, ಆದಷ್ಟು ಬೇಗ ಲಗ್ನ ಪತ್ರಿಕೆ. ಈಗ ತಾನೇ ನನ್ನ ಜೀವನ ಪ್ರಾರಂಭ ಮಾಡ್ತಿದ್ದೀನಿ. ಮೊದಲು ನನ್ನ ಕಾರ್ ಮೇಲೆ ನಿಂತ್ಕೋತೀನಿ, ಆಮೇಲೆ ಮದುವೆ ಯೋಚನೆ. ಆಶೀರ್ವಾದ ಮಾಡಿ. ದೊಡ್ಡ ಮನುಷ್ಯನಾಗಿ ರಾಧನ್ ಮದುವೆ ಮಾಡಿಕೊಂಡು ಮಹಾರಾಜನಂತೆ ಇರು. ಇವರು ರಂಗಣ್ಣ ಅಂತ. ನಿನಗೆ ಲಾರಿ ಡ್ರೈವಿಂಗ್ ಮಾತ್ರ ಬರುತ್ತೆ, ಇವ್ರಿಗೆ ಲಾರಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿದೆ. ನಿನಗೆ ಅನುಕೂಲವಾಗಲಿ ಅಂತ ನಾನೇ ಇವ್ರನ್ನ ಬರಹೇಳಿದ್ದೆ. ಅದು ನಿನಗೆ ಇಷ್ಟ ಇದೆಯೋ? ಧಾರಾಳವಾಗಿ ಸರ್, ಇಂಥವ್ರೊಬ್ರು ನನ್ನ ಜೊತೆಲಿದ್ರೆ ನನಗೂ ಅನುಕೂಲ ಆಗುತ್ತೆ. ಏನು ರಂಗಣ್ಣ, ಆಗಲಿ ಸರ್. ರಂಗಣ್ಣವ್ರೆ ಬನ್ನಿ. ಮ್ಯಾನೇಜರ್ ಪೋಸ್ಟ್ ಇಂಟರ್ವ್ಯೂಗೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ, ಇದು ಅವ್ರ ಡೀಟೇಲ್ಸ್. ಅರುಣ್, ಕಾಲ್ ಮಿಸ್ಟರ್ ಅರುಣ್ ಪ್ಲೀಸ್. ಮಿಸ್ಟರ್ ಅರುಣ್ ಯಾರಿಲ್ಲಿ? ನಾನು. ಪ್ಲೀಸ್ ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀವು ಈ ಕಂಪನಿ ಓನರಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಇದೇ ಜೀವನ ಮಿಸ್ಟರ್ ಅರುಣ್. ಇಂಥ ಘಟನೆಗಳನ್ನ ಕಥೆಯಲ್ಲಿ ಬರೆದ್ರೆ ಇಂಪಾಸಿಬಲ್, ಅತಿರೇಕ.
ಅನ್ಯಾಚುರಲ್ ಅಂತಾರೆ. ಆದ್ರೆ ಲೈಫ್ ನಲ್ಲಿ ಇದೆಲ್ಲ ನ್ಯಾಚುರಲ್. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಮೈ ಡಿಯರ್ ಫ್ರೆಂಡ್. ಆವತ್ತು ನಿಮ್ಮನ್ನು ರಸ್ತೆ ನೋಡಿದಾಗಲೇ ನಾನು ಇಂಟರ್ವ್ಯೂ ಮಾಡಿ, ಯು ಆರ್ ಅಪಾಯಿಂಟೆಡ್ ಆಸ್ ಕಂಪನಿ ಮ್ಯಾನೇಜರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಕ್ಕ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಇನ್ಮೇಲೆ ಈ ಮನೆಯಲ್ಲಿ ನೀವು ಯಾರು ಇರ್ಕೂಡುದು, ನನ್ನ ಜೊತೆ ನಮ್ಮಲ್ಲೇ ಇರಬೇಕು. ಸಾಮಾನೆಲ್ಲ ಪ್ಯಾಕ್ ಮಾಡಿ ಬೇಗ ನನ್ನ ಜೊತೆ ಬನ್ನಿ. ಕಮಾನ್ ಕ್ವಿಕ್ 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 ಕ್ವಿಕ್. ಹಾಗಾದ್ರೆ ಈ ಮನೇನ್ ಏನ್ ಮಾಡೋದು? ಸಿಂಪಲ್, ಮನೇನ್ ಬಾಡಿಗೆ ಕೊಟ್ಬಿಡಿ, ಹೌಸ್ ಟು ಲೆಟ್. ಏನಕ್ಕ ಯೋಚನೆ ಮಾಡ್ತೀಯಾ? ಏನಿಲ್ಲವ, ಮಗನ್ ಮದ್ವೆ ಮಾಡಿ ಅವನ್ ಹೆಂಡತಿ ಜೊತೆ ಬೇರೆ ಸಂಸಾರ ಮಾಡಕ್ ಹೋಗುವಾಗ ಅಪ್ಪ ಅಮ್ಮನ ಹಿಂದೆ ಹೋಗ್ತಾರ. ಯಾವಾಗ್ಲೂ ದೂರದಲ್ಲಿ ಇದ್ಕೊಂಡು ಅಪ್ಪ ಅಮ್ಮನ ಜ್ಞಾಪಿಸ್ಕೊಳ್ಳೋದೆ ಮಕ್ಕಳಿಗೆ ಚೆನ್ನ. ದೂರದಲ್ಲೇ ಇದ್ಕೊಂಡು ಮಕ್ಕಳಿಗೆ ಆಶೀರ್ವಾದ ಮಾಡೋದೆ ಹೆತ್ತವರಿಗೆ ಕ್ಷೇಮ. ಈಗ ನನ್ನ ಪರಿಸ್ಥಿತಿನೂ ಇದೇ ರವಿ. ಹಾಗಲ್ಲಕ್ಕ, ನೀವು ನನ್ನ ಜೊತೆ ಬಂದ್ಬಿಟ್ರೆ ನನ್ನ ಮನಸ್ಸು ತುಂಬಾ ಸಂತೋಷ ಆಗುತ್ತೆ. ರವಿ, ಇಷ್ಟು ಪ್ರೀತಿಯಿಂದ ಕರೆದಿಲ್ಲ ಅಷ್ಟು ಸಾಕಪ್ಪ, ಯಾವಾಗ್ಲೂ ನಾವು ನಿಮ್ ಜೊತೆ ಇದ್ದೀವಿ. ರವಿ, ನೀನ್ ದೊಡ್ಡ ಮನುಷ್ಯ ಆಗಿ ದೊಡ್ಡ ಮನೆಗೆ ಹೋಗೋದನ್ನ ನೋಡಿದಾಗ ನನಗೇನ್ ಅನ್ಬೇಕು ಅಂತ ತೋಚ್ತಾ ಇಲ್ಲಪ್ಪ. ಆದ್ರೂ ನೀನಿದ್ ರೂಮ್ನ ನಾವು ಯಾರಿಗೂ ಬಾಡಿಗೆ ಕೊಡಲ್ಲ. ಅದು ನಿನಗೆ ಅದೃಷ್ಟ ತಂದ್ಕೊಟ್ಟ ರೂಮ್, ಅದರಲ್ಲಿ ನಾನು. ನಾನು ಬರ್ತೀನಿ. ಒಳ್ಳೇದಪ್ಪ, ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ಲಿ. ನಿಮ್ಗೆ ಗೊತ್ತು? ಈ ಮನೆನ ಅಲಂಕಾರ ಮಾಡಿರೋ ರೀತಿ ನೋಡಿದ ತಕ್ಷಣ ಗೊತ್ತಾಯ್ತು ನೀನ್ ಬಂದಿದ್ಯಾ ಅಂತ. ಹೇಗಿದೆ ನನ್ನ ಡೆಕೋರೇಷನ್? ಫ್ಯಾಂಟಾಸ್ಟಿಕ್, ಸೂಪರ್. ಒಂದು ಗಂಡು ಮನೆ ಮಾತ್ರ ತಗೊಳಕ್ ಸಾಧ್ಯ, ಆದ್ರೆ ಆ ಮನೆನ ಅಲಂಕಾರ ಮಾಡೋಕೆ ಹೆಣ್ಣಿಂದಾನೇ ಸಾಧ್ಯ. ಇವ್ರ್ಯಾರು ಇವ್ರು? ಮದುವೆ ಆಗೋಕ್ ಮುಂಚೆನೆ ನಾನ್ ಇಲ್ಲಿಗೆ ಬಂದಿರೋಕ್ ಸಾಧ್ಯ ಇಲ್ಲ. ನಾನ್ ಬರೋವರೆಗೂ ನೀವು ಹೋಟೆಲ್ ಊಟ ನಂಬಿಕೊಂಡಿದ್ರೆ ನಿಮ್ಮ ಆರೋಗ್ಯ ಉಳಿಯಲ್ಲ. ಅದಕ್ಕೆ ಈ ಮೂರ್ ಜನನ್ನು ಕೆಲ್ಕಿದ್ದೀನಿ. ಕೆಲ್ಸಕ್ಕ ಈ ಮೂರ್ ಜನ? ಇವರು ಅಡಿಗೆಯವರು, ರುಚಿ ರುಚಿಯಾಗಿ ಅಡಿಗೆ ಮಾಡಿ ಕರೆಕ್ಟ್ ಟೈಮ್ಗೆ ನಿಮ್ ಫ್ಯಾಕ್ಟ್ರಿ ತಂದ್ಕೊಡ್ತಾರೆ. ಇವರು ಡ್ರೈವರ್, ಕಾರ್ನಲ್ಲಿ ಜೋಪಾನ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ. ಇವರು ವಾಚ್ಮ್ಯಾನ್, ಮನೇಲಿ ನೀವಿರೋವಾಗ್ಲೂ ಇಲ್ದೇ ಇರೋವಾಗ್ಲೂ ಮನೇನ ಜೋಪಾನವಾಗಿ ನೋಡ್ಕೊಳ್ತಾರೆ. ರಾಧಾ, ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಮನೆಯಲ್ಲಿ ಕೆಲ್ಸಕ್ಕೇನೋ ಇಟ್ಟಿದ್ಯಾ, ಆದ್ರೆ ಒಂದ್ ಗಂಡ್ಸು ದುಡಿದು ದಣದು ಮನೆಗೆ ಬಂದಾಗ ಮನೆಯಲ್ಲಿ ಸ್ವಲ್ಪ ಬಳೆ ಶಬ್ದ, ಕಾಲ್ಗೆಜ್ಜೆ ಶಬ್ದ ಇದೆಲ್ಲ ಇದ್ರೆ ಮನಸ್ಗೂ ಒಂಥರ ಚೆನ್ನಾಗಿರುತ್ತೆ ಅಂತ ನನ್ನ ಅನ್ಸಿಕೆ. ವಾಟ್ಸ್ ಯುವರ್ ಒಪಿನಿಯನ್? ಥ್ಯಾಂಕ್ ಯು ವೆರಿ ಮಚ್. ನೀನು ಇಷ್ಟು ಬೇಗ ಇಂಥ ಒಳ್ಳೆ ತೀರ್ಮಾನಕ್ಕೆ ಬರ್ತೀಯ ಅಂತ ನಾ ತಿಳ್ಕೊಂಡಿರಲಿಲ್ಲ. ಯು ಆರ್ ರಿಯಲಿ ಅಂಡರ್ಸ್ಟ್ಯಾಂಡ್ ಮಿ. ಥ್ಯಾಂಕ್ ಯು ವೆರಿ ಮಚ್. ರವಿ, ನಿಮ್ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಓ ರಾಧಾ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸ್ವೀಟ್. ಯು ಮೀನ್ ಲೇಡಿ ಕುಕ್, ಲೇಡಿ ಡ್ರೈವರ್, ಲೇಡಿ ವಾಚ್ಮನ್? ನೋ ವಾಚ್ಮನ್, ವಾಚ್ ವುಮೆನ್. ಕರೆಕ್ಟ್, ವಾಚ್ ವುಮೆನ್. ಆದ್ರೆ ವಯಸ್ ಮಾತ್ರ 55, 65, 75. ಹಲೋ, ತಪ್ಪಾಯ್ತು, ಅಪರಾಧವಾಯ್ತು, ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ. ಹಲೋ ರಾಧಾ, ರಾಧಾ ಮರಿ, ನನ್ನ ಬಂಗಾರಿ, ಈಗ ಬಂದಿದಾರಲ್ಲ ಅವರೇ. ಇಟ್ಸ್ ಓಕೆ. ಅಯ್ಯೋ ರಾಧಾ, ಯಾಕೆ ಇಷ್ಟೊಂದು ಬಟ್ಟೆ? ಆಮೇಲೆ ಹೇಳ್ತೀನಿ, ನೀವು ಸುಮ್ಮನಿರಿ.
ರಾಧಾ, ಆ ಬಣ್ಣ ನನ್ನ ಹತ್ರ ಇದೆ. ಅಯ್ಯೋ, ಇದು ಸೂಟ್ ಮೆಟೀರಿಯಲ್, ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ನೀವು ಸುಮ್ಮನಿರಿ. ಇಷ್ಟೊಂದು ಸೂಟ್ ಬಟ್ಟೆ ಯಾಕೆ ರಾಧಾ? ಹೇಳ್ತೀನಿರಿ, ವಾರಕ್ಕೆ ಏಳು ದಿವಸ ಹೇಗೋ ಹಾಗೆ ನಿಮ್ಗೆ ಏಳು ಸೂಟ್, ಆದ್ರೆ ಪಾರ್ಟಿಗೆ ಮಾತ್ರ ವೈಟ್, ಕಾನ್ಫರೆನ್ಸ್ ಬ್ಲ್ಯಾಕ್. ಓಕೆ ಓಕೆ, ಬಟ್ ಇದನ್ನೆಲ್ಲ ನಾ ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ ಒಂದು ಲೇಡಿ ಅಸಿಸ್ಟೆಂಟ್ ಇಟ್ಕೊಳ್ಳೋದು ಒಳ್ಳೇದು. ಇಟ್ಕೋತೀರಾ ಇಟ್ಕೋತೀರಾ ಇಟ್ಕೊಳ್ಳೋರೆ? ಆ ಹುಡುಗಿನ ಎಲ್ಲೋ ನೋಡ್ದಾಗಿದೆಯೇ, ಇಸ್ ಇಟ್ ಲಕ್ಷ್ಮಿ, ಮೀನಾ, ರೇಖಾ, ಮೇರಿ? ಹಾ ಮೇರಿ ಮೇರಿ, ಎಕ್ಸ್ಕ್ಯೂಸ್ ಮೀ, ಹಲೋ ಮೇರಿ, ಹೌ ಆರ್ ಯು? ಅರೆ ಯಾಕಾಗ ನೋಡ್ತಿದ್ಯಾ, ಮರ್ತ್ಬಿಟ್ಯಾ? ನಾನು ರವಿ, ನಾ ಇಬ್ರು ಮಿಡ್ಲ್ ಸ್ಕೂಲ್ ಅಲ್ಲಿ ಯುವರ್ ಕ್ಲಾಸ್ಮೇಟ್. ಗೋಲಿ ಗೋಲಿ ಇಲ್ಲಿ ತಂಡ, ಮರ್ತ್ಬಿಟ್ಯಾ? ಮನೆಯಿಂದ ಕೋಡ್ಗಳೆ ತರ್ತಿದ್ದೆ, ಎಲ್ಲಾ ಮರ್ತ್ಬಿಟ್ಟೆ. ನೀನು ಎನಿವೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೀಯಾ, ಎತ್ತರ ಬೆಳಿಲಿಲ್ಲ ನೀನು, ಸ್ವಿಮ್ಮಿಂಗ್ ಕಲಿ, ಉದ್ದ ಬೆಳಿತೀಯ. ಬೈ ದ ಬೈ, ಹೌ ಆರ್ ಯುವರ್ ಪೇರೆಂಟ್ಸ್? ನಿಮ್ ಫಾದರ್ ಇದಾರಾ ಅಥವಾ? ಓಕೆ, ಸಿ ಯು, ಬಾಯ್, ಚೌ, ಬಾಯ್ ಬಾಯ್, ಸಿ ಯು. ಹೂ ಇಸ್ ಮೀ? ಯಾರವಳು? ಯಾರು ಗೊತ್ತು ಅಂದ್ರೆ? ಸೋ ಸಿಂಪಲ್ ರಾಧಾ, ಒಂದು ಹುಡುಗಿರ್ ಗುಂಪಿದೆ ಅಂತ ಹೇಳ್ಕೊಂಡು ಅದರಲ್ಲೊಬ್ಳು ಮೀನಾ, ರೇಖಾ, ಲಕ್ಷ್ಮಿ, ಗೀತಾ ಅಂತ ಇರ್ತಾರೆ. ಯಾರನ್ನಾದ್ರೂ ಒಬ್ಬಣ್ಣ ಗೀತಾ ಅಂತ ಕರೆಯೋದು, ಅವ್ಳು ತಿರುಗಿ ನೋಡ್ತಾಳೆ, ಚೆಕ್ ಅಂತ ಹೋಗೋದು, ಮಾತಾಡೋದು, ಬಂದ್ಬಿಡೋದು. ಕಾಲಿನಲ್ಲೆಲ್ಲ ಇದೇ ಮಾಡ್ತಾ ಇದ್ದಿದ್ದು. ಈಗ ಮೇರಿನ್ ಕರೆದೆ, ಅವ್ಳು ನೋಡಿದ್ದು, ಹೋದೆ, ಮಾತಾಡದೆ ಬಂದೆ. ದಟ್ಸ್ ಆಲ್. ಟೈಮ್ ಎಷ್ಟು? ನೋಡು, ನಾನ್ ಕೂಗಿದ್ರೆ ತಪ್ಪಾಗಲ್ಲ, ನೀನ್ ಕೂಗಿದ್ರೆ ತಪ್ಪಾಗುತ್ತೆ. ನಿನ್ಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳ್ತಿದ್ದಲ್ಲ, ಇವತ್ತು ನಾನು ನಿಂಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ, ಕೂತ್ಕೋ. ಹಲೋ ಮೇಡಮ್, ನಾನು ರಂಗ. ಸ್ಟ್ರೈಟ್ 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 ಡ್ರೈವ್. ಗುಡ್. ಬ್ರೇಕ್ ಹಾಕು, ಬ್ರೇಕ್ ಹಾಕು ಸ್ವಲ್ಪ, ಬ್ರೇಕ್ ಬ್ರೇಕ್. ಯಾಕೆ, ಏನಾಯ್ತು? ರೇಡಿಯೇಟರ್ ಹೀಟ್ ಆಗಿದೆ. ಅಯ್ಯೋ, ಈಗ ಏನ್ ಮಾಡೋದು? ಸ್ವಲ್ಪ ನೀರ್ ಹಾಕಿದ್ರೆ ಸರಿ ಹೋಗುತ್ತೆ. ನಿನ್ನ ಹೃದಯದಲ್ಲಿ ಇರಬೇಕಾದ ನನ್ನ ಬೇರೆ ಮಾಡಿ ಮರದ ಮೇಲೆ ಬರಿತಾ ಇದೀಯ? ನೀನ್ ಯಾಕೆ ಹೀಗ್ ಮಾಡಿದ್ಯಾ ಅಂತ ನನಗೆ ಗೊತ್ತು. ನನ್ನ ಹೃದಯ ಕಲ್ಲಾಗ್ಬಿಡ್ಬಾರ್ದು ಅಂತ ತಾನೆ? ಹಾಗೇನಿಲ್ಲ, ನಮ್ ಮನಸ್ಸಿನಲ್ಲಿರೋ ಭಾವನೆ ಒಂದೊಂದ್ಸಲ ನಮಗ್ ಗೊತ್ತಿಲ್ದೇನೆ ಹೀಗ್ ಹೊರಗ್ ಬರುತ್ತೆ. ಹೌದಾ? ಓಕೆ, ನಿನ್ನ ಮನಸ್ಸಿನಲ್ಲಿ ಅಡಗಿರೋ ಭಾವನೆನ ನೀನ್ ನನ್ಗೆ ಹೇಳ್ಬಿಟ್ಟೆ, ಹಾಗೆ ನನ್ನ ಮನಸ್ಸಲ್ಲಿ ಅಡಗಿರೋ ಭಾವನೆನ ನಾನು ನಿಮ್ಗೆ ಹೇಳೋದು ಬೇಡವಾ? ಪರವಾಗಿಲ್ವೇ, ಚೆನ್ನಾಗಿ ಡ್ರೈವ್ ಮಾಡ್ತೀಯ. ದಾದಾ ಒಂದು ನಿಮಿಷ ಬರ್ತೀನಿ. ನಮಸ್ಕಾರ ಸರ್. Thank you.
ಏನ್ ಕವರ್ ಅದು? ಇದ ಲಾಸ್ಟ್ ಅಲ್ಲಿ ನಡೀತಾರೋ ಫ್ಯಾಕ್ಟರಿ ಒಂದು ಹರಾಜಿಗೆ ಬಂದಿದೆ ಅಂತೆ. ಬಾಂಬೆಗೆ ಬಂದಿ ಅಂತ ಲೆಟರ್ ಬರ್ದಿದ್ದಾರೆ. ಯಾಕೆ ಫ್ಯಾಕ್ಟರಿ ಅಲ್ಲಿದ್ಯಾ? ಫ್ಯಾಕ್ಟರಿ ಇಲ್ಲೇ ಇದೆ, ಆದ್ರೆ ಅದ್ರ ಓನರು ಸಾಲ ಕೊಟ್ಟರು, ಬ್ಯಾಂಕ್ ಬಾಂಬೆನಲ್ಲಿದ್ದಾರೆ. ಹಾಗಾದ್ರೆ ನೀವು ಬಾಂಬೆಗೆ ಹೋಗ್ತೀರಾ? ಯಾಕೆ ಬೇಕು? ನಾಟ್ ಇಂಟ್ರೆಸ್ಟೆಡ್ ಅಂತ ಟೆಲಿಗ್ರಾಮ್ ಕೊಟ್ಬಿಡ್ತೀನಿ. ನಾನು ನೀವು ಬಾಂಬೆಗೆ ಹೋಗ್ಬೇಕು, ಆ ಫ್ಯಾಕ್ಟರಿನ ನೀವೇ ತಗೋಬೇಕು. ಯಾಕೆಂದ್ರೆ ಲಾಭ ಬರ್ತಾ ಇರೋ ಫ್ಯಾಕ್ಟರಿನಲ್ಲಿ ನಿಮ್ ಪ್ರತಿಭೆ ತೋರಿಸೋದ್ರ ಬದಲು ಲಾಸ್ನ ನೋಡೋ ಒಂದ್ ಫ್ಯಾಕ್ಟರಿನಲ್ಲಿ ಲಾಭ ಬರೋ ಹಾಗೆ ಮಾಡ್ಬೇಕು. ದಟ್ಸ್ ಮೈ ರವಿ. ಓಕೆ, ಅಂತ ಆಸೆ ನಿಮಗಿದ್ರೆ ನಾನು ನಾಳೆನೇ ಡೆಫಿನೆಟ್ ಆಗಿ ಬಾಂಬೆಗೆ ಹೋಗ್ತೀನಿ. ನಿನ್ಗೋಸ್ಕರ ನಾನು ಆ ಫ್ಯಾಕ್ಟರಿ ತಗೊಂಡೇ ತಗೋತೀನಿ. ಆ ಸಂತೋಷದಲ್ಲಿ ನನ್ ಮರಿಬೇಡಿ, ದಿನಕ್ಕೆ ಎರಡ್ ಸಲ ಫೋನ್ ಮಾಡ್ಬೇಕು. ಎರಡ್ ಸಲ? ನೋ ನೋ ನೋ, ನಾಲ್ಕು ಸಲ ಫೋನ್ ಮಾಡಿನಿ. ಮೂರ್ತಿಯವ್ರೆ, ಮೂರ್ತಿಯವ್ರೆ, ಒಂದ್ ನಿಮಿಷ. ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ರಾಧಾ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳೆ. ನೋಡಿದ್ರಾ, ರವಿ ನಮ್ಗೆ ಹೇಳ್ದೇನೆ ಬಾಂಬೆ ಹೊರಟೋಗಿದ್ದಾನೆ. ಹೇಳೋದಕ್ಕೆ ಟೈಮ್ ಎಲ್ಲಿತ್ತು? ರಾಧಾ ಹೋಗೋನ್ಲಂತೆ, ಇವನು ಹೊರಟೋದ. ಮೂರ್ತಿಯವ್ರೆ, ತುಂಬಾ ದಿವಸದಿಂದ ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತಿದ್ದೆ. ಹೇಳಿ. ನಿಮ್ ತಂಗಿ ರಾಧಾ ಇನ್ನು ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀರಾ? ಯಾಕೆ ಯಾಕೆ? ಒಳ್ಳೆ ಚೆನ್ನಾಗಿ ಕೇಳಿದ್ರಲ್ಲ, ನಾನು ಎಷ್ಟು ದಿವಸದ ನೋಡ್ತಾ ಇದ್ದೀನಿ. ದಿನ ದಿನಕ್ಕೂ ಅವ್ರಿಗೂ ವಯಸ್ಸಾಗ್ತಾ ಇದೆ ಅನ್ನೋ ತಿಳುವಳಿಕೆ ಬೇಡವೆ ನಿಮಗೆ? ರವಿನೇ ಒಂದು ತೀರ್ಮಾನ ತಗೊಳ್ಳಿ ಅಂತ ನಾ ಇಷ್ಟು ದಿವಸ ಸುಮ್ಮನೆ ಇದ್ದೆ. ನೀವು ಒಂದು ತೀರ್ಮಾನಕ್ಕೆ ಬರಲಿ ಅಂತ ಅವರು ಕಾಯ್ತಾ ಇದ್ರೆ? ಅದು ಸಹಜನೇ. ರವಿ ಬೊಂಬಾಯಿಂದ ಬಂದ್ಮೇಲೆ ಒಂದ್ ಇತ್ಯರ್ಥಕ್ಕೆ ಬಂದು ಮದುವೆ ಮಾಡಿ ಮುಗಿಸ್ಬಿಡೋಣ. ಬೇಗ ಒಳ್ಳೆ ಕೆಲಸ ಮಾಡಪ್ಪ, ಬೇಗ ಹೋಳಿಗೆ ಊಟ ಹಾಕ್ಸು. ಅದಕ್ಕೇನಂತೆ ಧಾರಾಳವಾಗಬಹುದು. ಹಲೋ, ನಾನು ರಾಧಾ. ಹಲೋ ರವಿ. ಯಾರು? ಪ್ಲಂಬರಾ? ಪ್ಲಂಬರಾ? ಏನ್ ಹೇಳ್ದ? ಊರ್ಗ ಹೋಗಿದ ತಕ್ಷಣ ದಿನಕ್ಕೆ ನಾಲ್ಕು ಸಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ರಾಧಾ, ನಾನ್ ಕೇಳ್ತಾ ಇರೋದು ರವಿ ಬಗ್ಗೆ ಅಲ್ಲ, ಪ್ಲಂಬರ್ ಏನ್ ಹೇಳ್ದ ಅಂತ. ಅದ್ಯಾರೋ ಗೊತ್ತು. ಹಲೋ, ನಾನು ರಾಧಾ. ಅದು ಟೆಲಿಫೋನ್ ಬೆಲ್ ಅಲ್ಲಮ್ಮ, ಕಾಲಿಂಗ್ ಬೆಲ್. ದಿನಕ್ ನಾಲ್ಕು ಸಲ ಫೋನ್ ಮಾಡ್ತೀನಿ ಅಂತ ಹೇಳಿ ಬಾಂಬೆಗೆ ಹೋಗಿ ನಾಲ್ಕು ದಿವಸ ಆಯ್ತು. ಒಂದ್ಸಲನಾದ್ರೂ ಫೋನ್ ಮಾಡ್ಬಾರ್ದಾ? ಛೇ, ಬರ್ಲಿ ಮಾಡ್ತೀನಿ. ಹಲೋ, ಹಲೋ ಸರ್, ಬಾಂಬೆ ಲೈನ್ ಎಲ್ಲ ಕ್ಲಿಯರ್ ಆಗಿದೆ ತಾನೆ? ನಾನು ಕೇಳ್ತಾ ಇರೋದು ಬಾಂಬೆ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಬಾಂಬೆ ಅಲ್ಲ. ಎಲ್ಲಾ ಲೈನು ಒಂದೇ ಕಣಮ್ಮ. ವಾಟ್ಸ್ ರಾಂಗ್? ಸುಮಾರು ದಿವಸ ನೋಡ್ತಿದ್ದೀನಿ, ಯಾಕೊಂಥರ ಡಲ್ ಇದೆಯಾ? ಏನಿಲ್ಲ, ರವಿ ಬಾಂಬೆಗೆ ಹೋಗಿ ಒಂದ್ ವಾರ ಆಯ್ತು. ಒಂದ್ ಸಲನಾದ್ರೂ ಫೋನು ಮಾಡ್ಲಿಲ್ಲ, ಒಂದ್ ಲೆಟ್ರು ಬರೀಲಿಲ್ಲ. ಒಂದ್ ವಾರ ತಾನೆ? ಏನಣ್ಣ, ನೀನೇನೋ ಒಂದ್ ವಾರ ತಾನೆ ಅಂತ ಸ್ವಲ್ಪ ಹೇಳ್ಬಿಟ್ಟೆ, ಆದ್ರೆ ಅದ್ರ ವೇದನೆ ಏನು ಅಂತ ನನಗ್ ತಾನೆ ಗೊತ್ತು. ಅವ್ರು ಒಂದ್ಸಲನಾದ್ರೂ ನನ್ನ ಮಾತಾಡಿಸ್ದೆ ನೋಡ್ದೆ ಇರ್ತಾ ಇರ್ಲಿಲ್ಲ, ನನ್ಗೆ ಯಾಕೋ ಭಯ ಆಗ್ತಿದೆ. ರವಿ ಬಾಂಬೆಗೆ ಹೋಗೋದ ಕಾರಣ ನೀನ್ ತಾನೆ ಅಮ್ಮ? ಅಲ್ಲ, ಅವನಿಗೆ ಅದೆಷ್ಟು ಕೆಲಸ ಇದೆಯೋ ಯಾರು ಗೊತ್ತು? ಫ್ಯಾಕ್ಟ್ರಿ ತಗೊಳ್ಳೋ ಅಂತಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ಬಿಟ್ಯಾ? ಎಲ್ಲಾ ಕೆಲಸ ಮುಗಿದ ಮೇಲೆ ಫೋನ್ ಮಾಡ್ಬೋದು ಅಂತ ಕಾಣುತ್ತೆ. ಏನೇ ಆಗ್ಲಿ, ಅವ್ರು ನನ್ನ ಹತ್ರ ಮಾತಾಡದೆ ಇರ್ತಿರ್ಲಿಲ್ಲ. ಸರಿ, ಹಾಗಾದ್ರೆ ಅವ್ರ ಮನೆಗೆ ನೀನೇ ಫೋನ್ ಮಾಡಿ ಏನಾದ್ರು ಮೆಸೇಜ್ ಬಂದಿತ್ತು ಅಂತ ಕೇಳಿ ತಿಳ್ಕೊಬೇಕಾಗಿತ್ತು. ಅಲ್ಲೂ ಟ್ರೈ ಮಾಡ್ದೆ, ರಿಂಗ್ ಆಗ್ತಿದೆ ಹೊರತು ಯಾರು ತಗೋತಾ ಇಲ್ಲ. ಒಂದೊಂದ್ಸಲ ಫೋನ್ ಔಟ್ ಆಫ್ ಆರ್ಡರ್ ಆಗಿದ್ರು ರಿಂಗ್ ಆಗ್ತಾನೆ ಇರುತ್ತೆ ಕಣಮ್ಮ. ಯಾವುದಕ್ಕೂ ನೀನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಬ. ಏನಮ್ಮ ಹೀಗ್ ಕೇಳ್ತಾ ಇದ್ರ? ಯಜಮಾನ್ರು ಬಂದು ಎರಡು ದಿವಸ ಆಯ್ತಲ್ಲ. ಎರಡು ದಿವಸ ಆಯ್ತಾ? ಈಗೆಲ್ಲಿ ಹೋಗಾರೆ? ಫ್ಯಾಕ್ಟ್ರಿಗೆ. ಅಮ್ಮ, ಹಳೆ ಫ್ಯಾಕ್ಟ್ರಿಗೆ ಅಲ್ಲ, ಸರ್ಜಾಪುರದಲ್ಲಿರೋ ಹೊಸ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ನಾನ್ ನಿಮ್ ಬಾಸ್ನ ನೋಡ್ಬೇಕು. ನಿಮ್ ಹೆಸರು? ರಾಧಾ ಅಂತ ಹೇಳಿ. ಕೂತ್ಕೊಳ್ಳಿ ಸರ್. ಎಸ್, ರಾಧಾ ಅಂತ ಯಾರೋ ಒಬ್ರು ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಮೇಡಮ್, ನೀವು ಅವ್ರ ಪಿ ಎ ಮೀನಾ ಅವ್ರನ್ನ ಮೀಟ್ ಮಾಡ್ಬೇಕಂತ.
ಓಕೆ ಸರ್. ಮೇಡಮ್, ಯು ಆರ್ ಮಿಸ್ ರಾಧಾ? ಯೆಸ್. ಈಗ ತಾನೇ ಬಾಸ್ ಹೇಳಿದ್ರು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಅವ್ರ ಮನೆಯಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಅಲ್ಲಿಗೆ ಮೀಟ್ ಮಾಡ್ಬೇಕು. ನಾನೇ ಬಂದು ನೋಡೋಣ ಅಂತಿದ್ದೆ. ಬಟ್ ವಾಟ್ ಟು ಡೂ, ಐ ವಾಸ್ ಟೂ ಬಿಸಿ, ಕಂಪ್ಲೀಟ್ಲಿ ಡ್ರೌನ್ಡ್ ಇನ್ ಮೈ ಬಿಸ್ನೆಸ್. ಐ ಡೋಂಟ್ ಹ್ಯಾವ್ ಈವನ್ ಟೈಮ್ ಟು ಥಿಂಕ್ ಅಬೌಟ್ ಮೈ ಪರ್ಸನಲ್ ಲೈಫ್. ನೋ, ಲೈಫ್ನಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ನಡೆಯೋದೇ ನೋ. ಟೈಮ್ ಈಸ್ ವೆರಿ ಪ್ರೆಷಿಯಸ್ ರಾಧಾ, ಎವ್ರಿ ಮಿನಿಟ್ ಆಫ್ ಮೈ ಲೈಫ್ ಈಸ್ ವೆರಿ ಪ್ರೆಷಿಯಸ್ ಅಂಡ್ ವೆರಿ ವ್ಯಾಲ್ಯೂಯಬಲ್. ಒಂದು ಕ್ಷಣ ವೇಸ್ಟ್ ಮಾಡಿದ್ರು ಅದು ಮತ್ತೆ ನನಗೆ ಸಿಕ್ಕೋದಿಲ್ಲ. You know, I'm talking about my new factory. ಈ ಹೊಸ ಫ್ಯಾಕ್ಟ್ರಿನ ಕೊಂಡ್ಕೊಂಡಾದ್ಮೇಲೆ ಅದರಲ್ಲಿ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಆಸೆ, ಹೊಸ ಭಾವನೆ ತುಂಬಿಕೊಂಡು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ನಾಟ್ ಇನ್ ದ ಪೊಸಿಷನ್ ಟು ಮೀಟ್ ಯು ಆಸ್ ಐ ವಾಸ್ ಡೂಯಿಂಗ್ ಬಿ. ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೋಬೇಡ. ನೀನು ಅಷ್ಟೇ, ಮೊದಲು ಹಾಗೆ ನನ್ನ ಮೀಟ್ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಇರೋಕ್ಕಾಗಲ್ಲ. ಒಡೆಯುತ್ತೆ ಬಾಂಬೆ ಹೋಗ್ಬಿಟ್ಟು ಬಂದ್ಮೇಲೆ ಇಂಗ್ಲಿಷ್ ತುಂಬಾ ಮಾತಾಡ್ತೀರಾ? ನಾನಾ? ಯು ಆರ್ ರೈಟ್, ಯು ಆರ್ ಪರ್ಫೆಕ್ಟ್ಲಿ ರೈಟ್ ರಾಧಾ. ಫಾರಿನ್ ನಲ್ಲಿ ಒಂದು ಫ್ಯಾಕ್ಟ್ರಿ ಕೊಂಡ್ಕೊಳ್ಳೋಣ ಅಂತ ಇದ್ದೀನಿ, ಅದಕ್ಕೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ಐ ಮೀನ್ ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಫಾರ್ ದ ಜರ್ನಿ ವೆನ್ ಟೈಮ್ ಪರ್ಮಿಟ್ಸ್. ಯಸ್ ಸ್ಪೀಕಿಂಗ್. ಹಾ ಹೇಳಿ ಮಿಸ್ಟರ್ ಮಂಜು ಘೋಷ್. ಐ ಡೋಂಟ್ ಲೈಕ್ ದಿಸ್ ಸಾರ್ಟ್ ಆಫ್ ಬಿಸ್ನೆಸ್ ಮಿಸ್ಟರ್ ಮಂಜು ಘೋಷ್. ಮತ್ತಿನ್ನೇನು ಹೇಳಿ, ಫೋನ್ನಲ್ಲಿ ಟೆಂಡರ್ ಬಗ್ಗೆ ಮಾತಾಡೋದು, ರೆಕಮೆಂಡೇಶನ್ ಕೇಳೋದು, ಇದೆಲ್ಲ ನಂಗೆ ಹಿಡಿಸೋದಿಲ್ಲ. ಆ ಕಾಲ ಬೇರೆ, ಈ ಕಾಲ ಬೇರೆ. ಐ ಆಮ್ ನಾಟ್ ದಟ್ ರವಿ ನೌ, ಐ ಆಮ್ ಎ ಡಿಫ್ರೆಂಟ್ ರವಿ. ಯಸ್, ಹೊಸ ಮನುಷ್ಯ, ಶ್ರೂಡ್ ಬಿಸ್ನೆಸ್ ಮ್ಯಾನ್. ಯು ಗಾಟ್ ಇಟ್? ಯು ಬೆಟರ್. ರಾಧಾ, ನೀನೇನೋ ಮಾತಾಡ್ಬೇಕು ಅಂತ ಬಂದೆ ಅಲ್ಲ? ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಮೀನಾ, ಮೀನಾ, ಮೇಲೇನ್ ಮಾಡ್ತಿದ್ದೆ? ನಿಮ್ ಬಟ್ಟೆಗಳನ್ನ ತೆಗೆದಿಡ್ತಿದ್ದೆ. ಹೌದಾ? ಬೈ ದ ಬೈ, ಇವ್ರು ಮಿಸ್ ರಾಧಾ ಅಂತ, ನನಗೆ ಪರಿಚಯ ಇರೋ. ಹಲೋ ರಾಧಾ, ದಿಸ್ ಇಸ್ ಮೀನಾ, ಮೈ ಪಿ ಎ. ನೀ ನನಗೇನೋ ಹೇಳಬೇಕು ಅಂತಿದ್ದಿಲ್ಲ, ಅದನ್ನು ಮೀನಾ ಹೇಳು, ಅವಳು ಆಮೇಲೆ ನನಗೆ ಹೇಳ್ತಾಳೆ. ಮೀನಾ, ನನ್ನ ಆಫೀಸ್ಗೆ ಕಾರ್ ಕಳಿಸ್, ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡು. ಓಕೆ ಸರಿ. ನೋಡಿ, ಬೀರೂರಿನಲ್ಲಿ ನಿಮ್ಮ ಹಳೆ ಬಟ್ಟೆ ಫೈಲ್ಸ್ ಇದೆ, ಅದನ್ನೆಲ್ಲ ಏನ್ ಮಾಡ್ಲಿ? ಥ್ರೋ ಇಟ್ಟವೆ. ಹಳೇದು ಯಾವುದು ನನ್ನ ಕಣ್ಮುಂದೆ ಇರ್ಕೊಡ್ದು, ಎಲ್ಲ ತೆಗೆದು ಹೊರಗೆ ಬಿಸಾಕು. ದಾದಾ, ದಾದಾ, ಯಾಕಮ್ಮ, ಏನಾಯ್ತಮ್ಮ? ಅಣ್ಣ, ನಾನು ಮೋಸ ಹೋಗ್ಬಿಟ್ಟೆ ಅಣ್ಣ, ಮೋಸ ಹೋಗ್ಬಿಟ್ಟೆ. ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ ರವಿ ನನ್ನ ಪೂರ್ತಿಯಾಗಿ ಮರ್ತು ಬಿಟ್ರು. ಮತ್ತೆ ಅವತ್ತು ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಕೆಲಸಗಾರರಿಗೆಲ್ಲ ಇವಳೇ ನನ್ನ ರಾಧಾ, ಇವಳೇ ನನ್ನ ರಾಧಾ ಅಂತ ಪರಿಚಯ ಮಾಡಿಸ್ರು ಅಂತ ಹೇಳಿದೆನಮ್ಮ. ಸುಳ್ಳು, ಎಲ್ಲ ಸುಳ್ಳು. ಇನ್ನು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋ ಶಕ್ತಿ ನನಗಿಲ್ಲ ಅಣ್ಣ.
ಈಗ ಈಗ ಅವ್ರ ಮನಸ್ಸಲ್ಲಿ ನಾನಿಲ್ಲ. ಯಾರೋ ಯಾರೋ ಮೀನಾ ಅಂತ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದಾರೆ, ಹೆಸರಿಗೆ ಮಾತ್ರ ಪಿಎ, ಆದ್ರೆ ಅವರಿಗೆಲ್ಲ ಅವಳೆ. ಅಷ್ಟೇನಾ, ನಾನು ಏನಾಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಒಂದು ಹುಡುಗಿನ ಕರ್ಕೊಂಡ್ಬಂದ ಅಕ್ಷಣಕ್ಕೆಲ್ಲ ಇಂಥ ನಿರ್ಧಾರಕ್ಕೆ ಬರಬಾರ್ದು ರಾಧ. ಅಣ್ಣ ನಿನಗ ಅರ್ಥ ಆಗಲ್ಲ, ಈಗ ಅವರು ಮೊದ್ಲಿನ ರವಿ ಅಲ್ಲಣ್ಣ. ಹೆಣ್ಣಿನ ಮನಸ್ಸು ಸಂದೇಹದ ತವರು ಮನೆ ಅಂತಾರೆ ರಾಧ. ಸಂಶಯ ಅನ್ನೋದು ಗೋಡೆಗೆ ಬಳಿದರೂ ಹೊಸ ಸುಣ್ಣ ಇದ್ದ ಹಾಗೆ, ಗೊತ್ತಿದ್ ಮುಟ್ಟಿದ್ರು ಸರಿ ಗೊತ್ತಿಲ್ಲದೆ ಮುಟ್ಟಿದ್ರು ಸರಿ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಯಾವುದನ್ನು ತಾಳ್ಮೆಯಿಂದ ನೋಡಿ ಒಂದು ನಿರ್ಧಾರಕ್ಕೆ ಬರಬೇಕು ಕಣಮ್ಮ. ಅಣ್ಣ ಅವ್ರ ವಿಷಯದಲ್ಲಿ ನಿನಗಿಂತ ಚೆನ್ನಾಗಿ ನಾನು ಗೊತ್ತಿದೆ. ನಾನು ಒಡಹೊಟ್ಟಿದ ನಿನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾನು ತಡ್ಕೋತೀನಿ. ಆದ್ರೆ ನನ್ನ ರವಿ ಬಗ್ಗೆ ಯಾರಾದ್ರೂ ತಪ್ಪಾಗಿ ಒಂದು ಮಾತು ಹೇಳಿದ್ರು ತಡ್ಕೊಳ್ಳೋ ಶಕ್ತಿ ನನಗಿಲ್ಲಣ್ಣ. ಅಂಥದ್ರಲ್ಲಿ ನಾನೇ ಹೇಳ್ತಾ ಇದ್ದೀನಿ, ನೀನಿನ್ನು ನಂಬ್ತಾ ಇಲ್ಲ. ಆ ಹೊಸ ಬಿ ಎ ಹಳೆ ಬಟ್ಟೆಗಳನ್ನೆಲ್ಲ ಏನ್ ಮಾಡ್ಲಿ ಅಂತ ಕೇಳಿದ್ದಕ್ಕೆ, ಹಳೇದು ಯಾವುದು ನನ್ನ ಕಣ್ಮುಂದೆ ಇರಬಾರ್ದು, ಆಚೆಗೆಸ್ಬಿಡು ಅಂತ ನನ್ನನ್ನು ಸೇರಿಸಿ ಹೇಳ್ಬಿಟ್ರಣ್ಣ, ನನ್ನನ್ನು ಸೇರಿಸಿ ಹೇಳ್ಬಿಟ್ರು. ಏನ್ ರಂಗಣ್ಣ? ಸ್ವಲ್ಪ ಹಣ ಬೇಕಾಗಿತ್ತು. ಏನ್ ರಂಗಣ್ಣ ನಾನು ಕೇಳ್ತಾ ಇದೀಯಾ? ಸರ್ ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳನ್ನ ಆಸ್ಪತ್ರೆಗೆ ಸೇರಿಸ್ಬೇಕಾಗಿತ್ತು. ನಿಮ್ಮ ಯಜಮಾನ ಇದಾನಲ್ಲ, ಕೇಳಬೇಕಾಗಿತ್ತು. ಆತ ಈಗ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದಾನಲ್ಲ. ಅವರು ಮೊದಲ ತರ ಇದ್ದಿದ್ರೆ ಹಣ ಕೇಳ್ಬೋದಾಗಿತ್ತು ಸರ್. ಅವರು ಹೊಸ ಯಜಮಾನರಾಗಿಬಿಟ್ಟಿದ್ದಾರೆ, ಅದಕ್ಕೆ ಕೆಲಸದಿಂದಲೂ ತೆಗೆದು ಬಿಟ್ರು. ಓ ನಿನ್ನೂ ಕಳಿಸ್ಬಿಟ್ನ ರಂಗಣ್ಣ? ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರೋ ವ್ಯಕ್ತಿ ಯಾರೇ ಆದರೂ ತನ್ನ ಪ್ರಾರಂಭ ಸ್ಥಿತಿಯನ್ನು ತಿಳಿದವನ್ನ ಜೊತೆಯಲ್ಲಿ ಇಟ್ಕೊಳಕ್ ಇಷ್ಟಪಡಲ್ಲ. ಅದಕ್ಕೇನೆ ನನ್ನ ಕೆಲಸದಿಂದ ತೆಗೆದುಹಾಕ್ದ? ಹಾಗೇನೆ ನನ್ನ ತಂಗಿ ರಾಧನ್ನು ಮರೆತು ಬಿಟ್ಟ. ನೀವು ಹೇಳೋದೇ ನಿಜವಾದ್ರೆ ಅವನು ಸುಮ್ಮನೆ ಬಿಡಲ್ಲ, ನನಗೇನಾದರೂ ಚಿಂತೆ ಇಲ್ಲ. ಆದರೆ ಅವನ ಏಳಿಗೆ ಕಾರಣವಾದ ರಾಧಮ್ಮನ ಅವಮಾನ ಮಾಡಿದ್ನಲ್ಲ, ಅವನು ಖಂಡಿತ ಬಿಡಲ್ಲ. ಏನು ಸರ್? ರಂಗಣ್ಣ ಅವ್ರ ಮನೆಗೆ ಹೋಗಿದ್ದೆ. ನೀವು ಹೇಳಿದ ಹಾಗೆ ಅವ್ರ ಹೆಂಡತಿ ಸ್ಥಿತಿ ಬಹಳ ಸೀರಿಯಸ್ ಆಗಿತ್ತು. ತಕ್ಷಣ ನಾನೇ ಅವನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮೊದಲಾಕೆ ಹುಷಾರಾಗಬೇಕು. ಬೇಕಾದ್ರೆ ಡಾಕ್ಟರ್ಗೆ ಆಪರೇಷನ್ ಮಾಡೋಕ್ಕೂ ಹೇಳಿ. ಹೇಳಿದೆ ಸರ್, ಆಪರೇಷನ್ ಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅರುಣ್, ರಂಗಣ್ಣವ್ರಿಗೆ ಹಣ ಕೊಟ್ರ? ಸರ್ ನೀವು ಕೊಟ್ಟ 5,000 ರೂಪಾಯಿ ರಂಗಣ್ಣವ್ರು ಕೊಡೋಕ್ಕೆ ಎಲ್ಲ ಕಡೆ ಹುಡುಕ್ತೆ. ಬೆಳಗ್ಗೆ ಮನೆ ಬಿಟ್ಟು ಹೊರಟವರು ನಾನು ಅವ್ರ ಹೆಂಡತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದ್ಮೇಲೆ ಕೂಡ ಇನ್ನು ಮನೆಗೆ ಬಂದಿರಲಿಲ್ಲ. ಆ ಹಣ ನೀವು ಇಟ್ಬಿಡಿ, ರಂಗಣ್ಣವರೇ ಬಂದು ತಗೋತಾರೆ. ಸರ್ ಪ್ಲೀಸ್. ಥ್ಯಾಂಕ್ ಯು. ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನಗೆ ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ನಾನು ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೆ. ನೀವು ನನ್ನ ಹೆಂಡತಿನ ಕಾಪಾಡಿ ನಿಮ್ಮ ದೊಡ್ಡ ಗುಣ ಅಂತ ತೋರಿಸ್ಬಿಟ್ರಿ.
ಸರ್, ನಾನು ದುಡುಕಿ ಈ ರೀತಿ ಮಾಡಿದ್ದಕ್ಕೆ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ. ರಂಗಣ್ಣ, ನೀವು ಮಾತ್ರ ಅಲ್ಲ, ನಿಮ್ಮ ಹಾಗೆ ಬೇಕಾಷ್ಟು ಜನ ನನ್ನ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಯಾಕೆ ಹೀಗಾದೆ, ನಾನು ಯಾಕೆ ಈ ರೀತಿ ನಡ್ಕೋತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ. ಸಮಯ ಬಂದರೆ ಎಲ್ರಿಗೂ ಬರುತ್ತೆ. ರಂಗಣ್ಣವ್ರೆ, ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟೆ ಅಂತ ನಿಮ್ಮ ಮನಸ್ಸು ತುಂಬ ನೋವಾಗಿರ್ಬೇಕಲ್ಲ, ಅದಕ್ಕೆ ಕಾರಣ ಇದೆ. ನಾನು ಯಾವತ್ತೂ ನಿಮ್ಮನ್ನ ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸಗಾರ ಅಂತ ತಿಳ್ಕೊಂಡಿಲ್ಲ. ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇಕಾಷ್ಟು ಜನ ಕಾರಣರಾಗಿದ್ದಾರೆ, ಆದರೆ ನೀವು ಒಬ್ರು. ನನಗೊತ್ತು, ನನಗೊತ್ತು ನೀವು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಿಮ್ಮ ಕೃತಜ್ಞತೆ ಹೇಳಬೇಕು ಅಂತಾನೆ ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕಿ ಕಂಪನಿ ಪಾರ್ಟ್ನರ್ ಆಗಿ ಮಾಡಿಕೊಂಡೆ. ತಗೊಳ್ಳಿ ತಗೊಳ್ಳಿ ಹಣ, ಇನ್ಮೇಲೆ ಇದೇ ಹಣ ಪ್ರತಿ ತಿಂಗಳು ನಿಮ್ಮ ಮನೆಗೆ ತಾನಾಗೆ ಬಂದು ಸೇರುತ್ತೆ. ದಟ್ ಈಸ್ ಯುವರ್ ಶೇರ್. ರಂಗಣ್ಣವ್ರೆ, ಇಲ್ಲಿ ನಡೆದಿರೋ ಘಟನೆ ಯಾರಿಗೂ ಗೊತ್ತಾಗಬಾರ್ದು, ನನ್ನ ರಾತನಿಗಂತೂ ಗೊತ್ತಾಗ್ಲೇಬಾರ್ದು. ಇಷ್ಟೊಂದು ದೊಡ್ಡ ಗುಣ ಇರೋ ನೀವು ರಾಧನ್ನವ್ರ ಹತ್ರ ಯಾಕೆ ಸರಿಯಾಗಿ ನಡ್ಕೋತಿದ್ದೀರಾ? ರಾಧಾ, ನನ್ನ ರಂಗಣ್ಣವ್ರೆ, ನೀವು ಹೊರಡಿ ಒಂದು ನಿಮಿಷ, ಮೊದಲು ಆಸ್ಪತ್ರೆಗೆ ಹೋಗಿ ನಿಮ್ಮ ಹೆಂಡತಿ ನೋಡಿ. ಅಲ್ಲಿ ನೋಡು ಯಜಮಾನ್ ಎಷ್ಟೊಂದು ದುಡ್ಡು ಕೊಟ್ಟಾರ ಅವನ್ಗೆ. ಅಲ್ಲಯ್ಯ, ಕಷ್ಟ ಸುಖ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಯಾವತ್ತೇ ಸಹಾಯ ಮಾಡಿಲ್ಲ. ನೀನ್ ಹೇಳೋದೇನೋ ಸರಿಯನ್ನು, ಆದ್ರೆ ಈಗ ಹೇಳು. ಏನ್ ಹೇಳಿ, ನಮ್ಮ ಯಜಮಾನ್ ಏನೋ ಒಳ್ಳೆಯವ್ರೇ ಕಣೋ, ಅವ್ರ ಜೊತೆ ಬಂದಿದ್ದಾಳೆ ಅವ್ರನ್ನ ಬದಲಾಯಿಸ್ತಿರು. ಅದ್ ಸರಿಯನ್ನು, ಹೆಂಗಸ್ರೆ ಹಿಂಗೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ತಾರ ಕಣೋ. ಯಜಮಾನ್ರಿಗೇನದು ಹೇಳ್ಬಿಟ್ರೆ ಮನೆ ಬಿಟ್ಟು ಹೋಗ್ತೀಯ ಇಲ್ಲ ಈ ಊರೇ ಬಿಟ್ಟು ಹೋಗ್ತೀಯ? ನಾನು ಹೋಗ್ತಿರೋದು ನನಗೋಸ್ಕರ ಅಲ್ಲ, ನಿಮಗೋಸ್ಕರನೇ. ನನಗೆ ಸಹಾಯ ಮಾಡಬೇಕು ಅಂದ್ಕೊಳ್ಳೋ ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ನಿಂದ ಕೆಟ್ಟ ಹೆಸರು ಬರೋದು ನನಗಿಷ್ಟವಿಲ್ಲ. ಕೆಟ್ಟ ಹೆಸರಾಗ್ಲಿ ಒಳ್ಳೆ ಹೆಸರಾಗ್ಲಿ ಯಾವುದು ಶಾಶ್ವತವಾಗಿರೋದಿಲ್ಲ. ಈಗ ನೀ ನನ್ನಿಂದ ದೂರ ಹೋದ್ರೆ ಅದರಿಂದ ನನಗೆ ಸಹಾಯ ಆಗಲ್ಲ, ತೊಂದರೆನೆ ಆಗೋದು. ಮೀನಾ, ಎಷ್ಟೋ ದಿವಸದಿಂದ ನನ್ನ ಮನಸ್ಸಲ್ಲಿರೋ ಒಂದು ವಿಷಯನ ನಾನು ಯಾರ ಹತ್ರನಾದ್ರೂ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಆ ವಿಷಯನ ಈಗ ನಾನು ನಿನ್ನತ್ರ ಹೇಳ್ತಾ ಇದ್ದೀನಿ. ನಾನು ಬಾಂಬೆಗೆ ಬಂದು ನಿಮ್ಮ ತಂದೆ ಫ್ಯಾಕ್ಟ್ರಿನ ಆಕ್ಷನಲ್ಲಿ ತಗೊಂಡೆ. ನಿಮ್ಮ ತಂದೆ ಮನೆಗೆ ಬಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ರು. ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದೆ. ಮೀನಾ, ತಗೊಮ್ಮ, ಬೀರುನಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅದನ್ನ ಇವರಿಗೆ ಕೊಟ್ಬಿಡು. ನೀವು ಕೂತ್ಕೊಳ್ಳಿ. ನನ್ನ ಕಂಪನಿ, ನನ್ನ ಮಗಳ ಭವಿಷ್ಯ ಎಲ್ಲ ಮಣ್ಣು ಪಾಲಾಯ್ತು.
ಇನ್ನು ನಾನು ಜೀವ ಸಹಿತ ಇರಬಾರ್ದು, ಇನ್ನು ನಾನು ಜೀವ ಸಹಿತ ಇರಬಾರ್ದು. ಈಗ ಅವ್ರಿಗೆ ಹೆಚ್ಚಾಗಿ ರಕ್ತದ ಅಗತ್ಯ ಇದೆ, ತಕ್ಷಣ ನೀವು ಅವ್ರಿಗೆ ಓ ಪಾಸಿಟಿವ್ ರಕ್ತಕ್ಕೆ ಏರ್ಪಾಡು ಮಾಡಿದ್ರೆ ತುಂಬಾ ಒಳ್ಳೇದು. ನಂದು ಓ ಪಾಸಿಟಿವ್, ಎಷ್ಟು ಬೇಕಾದ್ರೆ ನಾವು ಕೊಡ್ತೇನೆ, ಬನ್ನಿ. ಮಲ್ಕೊಳ್ಳಿ. ಇದನ್ನ ಲ್ಯಾಬ್ ಕೊಟ್ಬಿಡಿ. ಸರ್, ಎಸ್, ಇದನ್ನ ಟೆಸ್ಟ್ ಮಾಡಿ ಈಗಲೇ ರಿಪೋರ್ಟ್ ಕೊಡ್ಬೇಕಂತ. ಸರ್, ಇದನ್ನ ಈಗಲೇ ಟೆಸ್ಟ್ ಮಾಡಿ. ಜೀವನ ಕಾಪಾಡಬೇಕು ಅಂತ ಬಂದ ಇವರಿಗೆ ಇಂಥ ಒಂದು ಕಾಯಿಲೆ. ಏನಾಯ್ತು ಡಾ? ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ಡು ಅವ್ರಿಗೆ ಸೂಟ್ ಆಗಲ್ಲ. ಯಾಕೆ? ನಂದು ಓ ಪಾಸಿಟಿವ್ ತಾನೆ ಡಾ. ಡಾಕ್ಟರ್, ಡಾಕ್ಟರ್, ಪೇಷಂಟ್ ವೆರಿ ಸೀರಿಯಸ್. ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ಡು ಅವ್ರಿಗೆ ಸೂಟ್ ಆಗೋದಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರವಿ ಅನ್ನೋರ್ ಬ್ಲಡ್ನ ನೀವು ತಾನೇ ಟೆಸ್ಟ್ ಮಾಡಿದ್ದು? ಎಸ್. ಅವ್ರದ್ದು ಓ ಪಾಸಿಟಿವ್ ತಾನೆ? ಹೌದು. ಈಗ ಅಡ್ಮಿಟ್ ಆಗಿ ಒಬ್ಬ ಪೇಷಂಟ್ ಸತ್ತೋದಲ್ಲ, ಅವ್ರದ್ದು ಓ ಪಾಸಿಟಿವ್ ತಾನೆ? ಹಾ, ಹೌದು. ಹಾಗಾದ್ರೆ ಈ ರವಿ ಅವ್ರ ಬ್ಲಡ್ಡು ಅವ್ರಿಗೆ ಯಾಕೆ ಸರ್ ಸೂಟ್ ಆಗಲಿಲ್ಲ? ನೀವ್ಯಾರು? ನಾನು ಅವ್ರ ಸ್ನೇಹಿತ. ಹಿ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್. ಯಾವ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ಡಾಕ್ಟರ್ ಮುಚ್ಚಿಡಕ್ಕೆ ಪ್ರಯತ್ನ ಪಟ್ರು, ಅದು ನನಗೆ ಗೊತ್ತಾಗೋಯ್ತು ಮೀನಾ. ಎಸ್, ನಾನೊಬ್ಬ ಕ್ಯಾನ್ಸರ್ ಪೇಷಂಟ್. ನಾನೊಬ್ಬ ಕ್ಯಾನ್ಸರ್ ಪೇಷಂಟ್ ಅನ್ನೋ ವಿಷಯ ನನ್ನ ರಾತನಿಗೆ ಗೊತ್ತಾದ್ರೆ ಅವಳ ಆ ಕ್ಷಣನೇ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ಮೀನ. ಅದನ್ನು ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ಅದಕ್ಕೋಸ್ಕರ ಅದಕ್ಕೋಸ್ಕರ ಅವಳಿಗೆ ನನ್ನ ಮೇಲೆ ದ್ವೇಷ ಬರೋ ಹಾಗೆ ನಾನು ನಟಿಸ್ತಾ ಇದ್ದೆ. ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಗೊತ್ತಾ ಮೀನ? ಕಗ್ಗತ್ತಿನಲ್ಲಿ ಕಣ್ಣು ಕಾಣದೆ ಓಡಾಡ್ತಾರೋ ನನಗೆ, ನನ್ನೋರಾಗ ಒಬ್ಬರಿದ್ದಾರೆ ಅನ್ನೋ ತೃಪ್ತಿ ಬೇಕು. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾರೋ ನನಗೆ, ಕಡೆಗಾಲದಲ್ಲಿ ನನ್ನ ಕೈ ಹಿಡಿದು ನಡ್ಸಕ್ಕೆ ಯಾರಾದರೂ ಒಬ್ರು ಬೇಕು. ಸಾವಿನ ದೌಡಲ್ಲಿರೋ ನಾನು ಸತ್ತ ಮೇಲೆ ನನ್ನ ಎತ್ತಾಕಕ್ಕೆ ಯಾರಾದರೂ ಒಬ್ರು ಬೇಕು ಮೀನಾ, ಯಾರಾದರೂ ಒಬ್ರು ಬೇಕು. ಅದಕ್ಕೋಸ್ಕರ ನಾನು ನಿನ್ನ ಇಲ್ಲಿ ಕರ್ಕೊಂಬಂದೆ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ಇದನ್ನೆಲ್ಲ ಕೇಳಿದ್ಮೇಲೂ ನೀನು ನನ್ನಿಂದ ದೂರ ಹೋಗ್ಬೇಕು ಅಂತಂದ್ರೆ ಧಾರಾಳಕ್ಕೆ ಹೋಗು ಮೀನಾ. ನಾನಿನ್ ತಡೆಯೋದಿಲ್ಲ ಮೀನಾ, ನಾನಿನ್ ತಡೆಯೋದಿಲ್ಲ. ಹೋಗು, ಹೋಗು ಮೀನಾ. ಗೋ, ಗೋ.
ಯಾಕೋ ಏನು ರೂಮ್ ನಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಏನ್ ನಡೀತಾ ಇದೆಯೋ ದೊಡ್ಡ ವಿಷಯ. ದೇವಸ್ಥಾನದಾಗಿದ್ದ ಮನೆ ಯಾವ ರೀತಿ ಆಗೋಯ್ತು ನೋಡು. ಅಲ್ವೋ ಹೋಟ್ಲ್ ನಲ್ಲಿ ನಡಿಬೇಕಾದ ವಿಷಯ ಎಲ್ಲ ಮನೆ ಒಳಗೆ ನಡೆಯಕ್ ಶುರುವಾಗೋಯ್ತು. ಅವಳಿದಲ್ಲ ಅವಳು ಯಜಮಾನನ ರೂಮ್ ಕರ್ಕೊಂಡು ತೂತು 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 ಹೆಂಗಪ್ಪ ಈ ವಿಷಯ ಪಾಯ್ನಾಗಿ ಹೇಳುದು? ನೋಡಿ ನಿಮ್ಮ ಯಜಮಾನರ ಹತ್ರ ಹಣ ಇದೆ, ಅವ್ರು ನನ್ನನ್ನ ಇಟ್ಕೊಂಡಿದ್ದಾರೆ, ನಾನು ಅವ್ರ ಜೊತೆ ನನ್ನಿಷ್ಟ ಬಂದಾಗಿರ್ತೀನಿ. ಇನ್ಮೇಲೆ ಯಾರಾದ್ರೂ ನಮ್ ವಿಷಯ ಮಾತಾಡಿದ್ರೆ ಕತ್ತ ಹಿಡ್ದು ಆಚೆ ತಳ್ತೀನಿ. ಹೋಗಿ ಇಲ್ಲಿಂದ ಹೋಗಿ. ವಾಸನ ನೋಡಕ್ಕಲ್ಲ, ನಿಮ್ಮನ್ನ ನೋಡಕ್ಕೆ. ನನ್ನನ್ನ? ಹೌದು, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನನ್ನ ಜೊತೆ ಬರ್ತಾ ಪ್ಲೀಸ್? ತಡೀರಿ ಒಂದ್ ಮಿನಿಟ್. ಮಿಸ್ಟರ್ ಅರುಣ್, ನಾನು ರಾಧಾ ಅವ್ರ ಜೊತೆ ಹೊರಗಡೆ ಹೋಗ್ತಿದ್ದೀನಿ, ವಾಸ್ ಕೇಳಿದ್ರೆ ಹೇಳ್ಬಿಡಿ. ಬನ್ನಿ. ಏನಪ್ಪ ದಿನ ಒಂದೇ ಕೂಡ? ಅಲ್ಲಯ್ಯ, ಕೈ ತುಂಬಾ ಸಂಪಾದನೆ ಮಾಡ್ತಾರೆ, ಇನ್ನೊಂದೆರಡು ಹೊಸ್ಪೋಟ್ ಹೊಲ್ಸ್ಕೊಳಕ್ ಇವ್ರಿಗೆ ಏನ್ ದಾಡಿ? ಏ, ಅವ್ರ ಹತ್ರ ಒಂದೇ ತರದ ಐದಾರು ಕೊಟ್ಟಿದ್ಯಪ್ಪ. ಯಾವ್ದು ಹೊಸ್ದಾಗ ಕಾಣಿಸ್ತಾ ಇಲ್ವಲ್ಲ? ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿರ್ಬೋದು. ಇವ್ರ ಕೋಟ್ ಹೊಲ್ಸ್ಕೊಳ್ಲಿಲ್ಲ ಅಂದ್ರೆ ಯಾರಾದ್ರೂ ಇವ್ರಿಗೋಸ್ಕರ ದುಕ್ತಿದ್ರ? ಯಾರು ದುಃಖ ಪಡ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ ಕೈಲಿ ಇವ್ರ ಕೋಟಿನ ವಾಸನೆ ತಡಿಯಕ್ ಆಗ್ತಿಲ್ಲ. ಹಲೋ ಮೀನಾ. ಸರ್, ರಾಧಾ ಅವ್ರು ಬಂದಿದ್ರು, ಮೀನಾ ಅವ್ರ ಜೊತೆ ಹೊರಗಡೆ ಹೋಗಿದೆ. ರಾಧಾನ? ಮೀನಾ ರಾಧಾ ಜೊತೆ ಹೋಗಿದ್ದಾಳ? ಮೈ ಗಾಡ್. ಮೀನಾ, ಇಲ್ಲಿ ಬರ್ತಿರೋ ನಮ್ಮ ಹೆಸರುಗಳನ್ನ ನೋಡಿ, ನಮ್ಮ ಪ್ರೀತಿಗಿದೆ ಪ್ರತ್ಯಕ್ಷ ಸಾಕ್ಷಿ. ಆದ್ರೆ ನನ್ನ ಹೃದಯದಲ್ಲಿ ಅಡಗಿರೋ ಪ್ರೀತಿನ ನಿಮ್ಗೆ ಹೇಗೆ ತೋರಿಸ್ಲಿ? ಅದಕ್ಕೆ ನಾನು ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದ್ದು. ಮೀನಾ, ದಯವಿಟ್ಟು ನನ್ನ ರವಿ ನನಗೆ ಬಿಟ್ಕೊಡಿ, ನಮ್ಮಿಬ್ರನ್ನು ನೀವೇ ಒಂದ್ ಮಾಡ್ಬೇಕು ಮೀನಾ, ಪ್ಲೀಸ್. ಎಷ್ಟೋ ಜನ ಇದೇ ತರ ಮರಗಳ ಮೇಲೆ ಕಲ್ ಬಂಡೆಗಳ ಮೇಲೆ ಹೆಸರನ್ನು ಬರೀತಾರೆ, ಅದನ್ನೇ ಶಾಶ್ವತ ಅಂತ ಹೇಳೋಕಾಗುತ್ತಾ? ಹೃದಯದಲ್ಲಿ ಬರಿತೀವಿ ಅನ್ನೋದು ನೀರಿನಲ್ಲಿ ಬರೆಯೋದು ಎರಡೊಂದೇ. ನಿಮಗೆ ರವಿ ಪ್ರೇಮಿನೇ ಆಗಿರಬಹುದು, ನೀವು ಅವರಿಗೆ ಹೆಂಡತಿನೇ ಆಗಿದ್ದಿದ್ರೆ ನನ್ನ ಗಂಡನ್ನ ನನಗೆ ಬಿಟ್ಕೊಡು ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ. ಆದ್ರೆ ಪ್ರೀತಿಸಿದವ್ರನ್ನ ಬಿಟ್ಕೊಡು ಅಂತ ಕೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಎಷ್ಟೋ ಹೆಂಡತಿಯರನ್ನ ಇಟ್ಕೊಳ್ಳುವಂತ ಗಂಡಸರಿರೋ ಈ ಕಾಲದಲ್ಲಿ ಮೊದಲೊಬ್ಬಳನ್ನ ಪ್ರೀತಿಸ್ತಿದ್ರು ಅನ್ನೋ ಒಂದೇ ಒಂದು ಚಿಕ್ಕ ಕಾರಣಕ್ಕೋಸ್ಕರ ಬಿಟ್ಕೊಡೋದು ಹುಚ್ಚುತನ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ದೇವ್ರನ್ನ ಎಷ್ಟೋ ಜನ ಭಕ್ತಿಯಿಂದ ಪೂಜಿಸ್ತಾರೆ, ಆದ್ರೆ ಆ ದೇವ್ರನ್ನ ಮುಟ್ಟೋಕ್ಕಾಗ್ಲಿ ಜೊತೆಲಿರೋಕ್ಕಾಗ್ಲಿ ಪೂಜಾರಿಗೆ ಮಾತ್ರನೇ ಹಕ್ಕಿರೋದು. ನೋಡಿ, ಆ ದೇವರೇ ಭಕ್ತರನ್ನ ಹುಡುಕೊಂಡು ಬಂದ್ರೆ ಅವನ್ನ ತಡೆಯೋ ಹಕ್ಕು ಯಾವ ಪೂಜಾರಿಗೂ ಇಲ್ಲ. ನೀವೇನೇ ಹೇಳಿ, ರವಿ ನನಗ್ ಸೇರಿದವರು, ಅವರು ನನಗೆ ಸ್ವಂತ. ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ನೀವು ಅಲ್ಲ, ನಾನು ಅಲ್ಲ ರವಿ. ಹಾಗಾದ್ರೆ ನಿಮ್ ತೀರ್ಮಾನ? ಓಕೆ, ನಾನು ನಿಮಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ತೀನಿ, ಆದ್ರೆ ರವಿ ಆಮೇಲೆ ನನ್ನ ನಿಮ್ಮನ್ನ ಬಿಟ್ಟು ಇನ್ನೊಬ್ಬಳ ಹಿಂದೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಈಗ ನೀವ್ ಹೇಳೋದನ್ನ ಕೇಳ್ತಿದ್ರೆ ಆದಷ್ಟು ಬೇಗ
ನಾನ್ ರವಿನ ಮದ್ವೆ ಮಾಡ್ಕೋಬೇಕು ಅನ್ಸುತ್ತೆ. ಅವರಂತ ಶ್ರೀಮಂತರನ್ನ ಮದ್ವೆ ಮಾಡ್ಕೊಳ್ಳಕ್ಕೆ ನಾನ್ ಪುಣ್ಯ ಮಾಡಿರ್ಬೇಕು. ನೀನು ಒಂದ್ ಹೆಣ್ಣ, ನಿನ್ನಂಥವಳಿರೋದೆ ಹೆಣ್ಣ ಜಾತಿಗೆ ಒಂದು ಕಳಂಕ. ನಿನ್ನಂಥವಳಿಗೆ ಹೆಂಡತಿ ಅನ್ನೋ ಪವಿತ್ರವಾದ ಸ್ಥಾನ ಕೊಡೋ ಗಂಡ ಬೇಕಾಗಿಲ್ಲ, ಕೇವಲ ಹಣ ಇರೋ ಒಬ್ಬ ಗಂಡಸಾದ್ರೆ ಸಾಕು. ಒಂದು ಹೆಣ್ಣಿನ ಶಾಪದಿಂದ ನೀನು ಬಾಳ್ನಲ್ಲಿ ಹಾಕಿ ಸುಖವಾಗಿರೋ ಸಾಧ್ಯ. ಆದಷ್ಟು ಬೇಗ ಈ ಪ್ರತಿಫಲ ನೀನು ಅನುಭವಿಸ್ತೀಯ, ಖಂಡಿತ ಅನುಭವಿಸ್ತೀಯ. ನಾನು ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೋಸ್ಕರ ನೀನು ರಾಧನ ಹತ್ರ ಎಂತೆಂತ ಮಾತು ಕೇಳಬೇಕಾಗಿ ಬಂತು. ವೆರಿ ಸಾರಿ. ನಿನ್ನ ಈ ದೊಡ್ಡ ಗುಣದ ಮುಂದೆ ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ. ಸರ್, ಯುವರ್ ಅಪಾಯಿಂಟ್ಮೆಂಟ್. ಇವತ್ತು ಜೈಲ್ ಖೈದಿಗಳಿಗೆ ಊಟ ಹಾಕಬೇಕಾಗಿದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆನ್ಯುವಲ್ ಮೀಟ್ಗೆ ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇದ್ದೀರಾ. ನಾಳೆ ಬೆಳಿಗ್ಗೆ ಒಂದು ಅನಾಥಾಶ್ರಮಕ್ಕೆ 25,000 ರೂಪಾಯಿ ಡೊನೇಷನ್ ಕೊಡ್ತೀನಿ ಅಂತ ಹೇಳಿದಿರ. ಐ ಸಿ. ತುಂಬಾ ಬರ್ತಿದೆ, ಕೋರ್ಟ್ ತೆಗೆದ್ಬಿಡಿ ಪ್ಲೀಸ್. ನಾನು ಹೇಳೋದು ಪರವಾಗಿಲ್ಲ. ಅಯ್ಯೋ, ಕೋರ್ಟ್ ತೆಗಿತೀರಲ್ವಾ? ಯಸ್ಮಿನಾ, ಪ್ಲೀಸ್ ಪ್ಲೀಸ್. ಇದಕ್ಕೋಸ್ಕರ ನಾನು ಕೋರ್ಟ್ ತೆಗೆದು ಬೇಡ ಅಂತ ಹೇಳಿದ್ದು. ನನ್ನ ಮೈಗಾಗಿರೋ ಈ ಗಾಯ ನಾನು ತರ್ಕೋಬಲ್ಲೆ, ಆದ್ರೆ ನನ್ನ ಶರ್ಟ್ಗಾಗಿರೋ ಗಾಯಗಳನ್ನ ಯಾರಿಗೂ ತೋರ್ಸಕ್ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಪ್ಪನ ಫೋಟೋನ ಹಾಕೊಂಡು ಇದನ್ನೆಲ್ಲ ನಿಮ್ಮಿಂದ ಮುಚ್ಚಿಟ್ಟಿದ್ದೆ. ದಿನ ಒಂದೇ ಕೋಟ್ ಹಾಕೋತಾನೆ, ಒಂದೇ ಕೋಟ್ ಹಾಕೋತಾನೆ ಅಂತ ನೀವೆಲ್ಲ ಗೇಲಿ ಮಾಡ್ತಿದ್ರಲ್ಲ, ಅದಕ್ಕಿದೆ ಕಾರಣ. ತಿಂಗಳಿಗೆ 2,000 ರೂಪಾಯಿ ಸಂಬಳ ತಗೊಳ್ಳೋ ನಾನು, ಒಂದ್ ಪ್ಯಾಂಟು ಒಂದ್ ಶರ್ಟ್ ತಗೊಳಕ್ ಆಗಲ್ವಾ ಅಂತ ನೀವೆಲ್ಲ ಕೇಳ್ಬೋದು. ಆಗತ್ತೆ, ಆದ್ರೆ ಏನ್ ಮಾಡಿ, ಸಾಲ ಮಾಡಿ 25,000 ರೂಪಾಯಿ ವರದಕ್ಷಿಣೆ ಕೊಟ್ಟು ನನ್ನ ತಂಗಿ ಮದುವೆ ಮಾಡಿದೆ. ತಗೊಳ್ಳೋ ಸಂಬಳದಿಂದ ಸಾಲ ತೀರಿಸ್ಲ, ಆಸ್ಪತ್ರೆಯಲ್ಲಿ ಕಾಯಿಲೆ ಮಲಗಿರೋ ನನ್ನ ತಂದೆಗೋಸ್ಕರ ಖರ್ಚು ಮಾಡ್ಲಾ, ಇಲ್ಲ ಮನೆ ಖರ್ಚಿಗೆ ಅಂತ ನನ್ನ ತಾಯಿ ಕೈ ಕೊಡ್ಲಾ? ನೀವೇ ಹೇಳಿ, ನೀವೇ ಹೇಳಿ. ಈ ಜವಾಬ್ದಾರಿನೆಲ್ಲ ದೂರ ತಳ್ಳಿ ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಸುಖಾನೇ ನನ್ನ ಮುಖ್ಯ ಅಂತ ನಾನು ಅನ್ಕೊಂಡಿದ್ದಿದ್ರೆ ಒಂದೇನು 10 ಕೋಟಿ ಹೋಲಿಸ್ಕೊತೆ. ಇನ್ಮೇಲಾದರೂ ಒಂದೇ ಕೊಟ್ಟು ಒಗಿದೇ ಇರೋ ಕೊಟ್ಟು ಅಂತ ಹೇಳಿ ದಯವಿಟ್ಟು ನನ್ನ ಗೆಲ್ಲಿ ಮಾಡಬೇಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇದಕ್ಕೆಲ್ಲ ನಾನೇ ತಾನೇ ಕಾರಣ. ನಾನು ಇಷ್ಟು ದಿನ ಮರೆಯಾಗಿದ್ದ ನನ್ನ ಬಾಳ್ನ ಎಲ್ಲರ ಮುಂದೆ ಬೆಳಕಕ್ಕೆ ತಂದವ್ರು ನೀವು ತಾನೆ, ನಿಮಗೆ ನಾನು ಧನ್ಯವಾದ ಹೇಳಬೇಕು. ಮನುಷ್ಯ ಎಷ್ಟೇ ಹಣವಂತಾದ್ರೂ ಕೂಡ ಕೈ ಎತ್ತಿ ಕೊಡೋಕೆ ಮನಸ್ಸು ಬರೋದಿಲ್ಲ. ಅವರಲ್ಲಿ ಕೆಲವರು ಮಾತ್ರ ದಾನ ಧರ್ಮ ಅಂತ ಮಾಡಿ ಅದರಿಂದ ತೃಪ್ತಿ ಪಟ್ಟುಕೊಳ್ತಾರೆ. ಶ್ರೀಮಾನ್ ರವಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಅವರು ನಿಮ್ಗೆ ಊಟ ಹಾಕ್ಬೇಕು ಅಂತ ನಮ್ಮ ಹತ್ರ ಕೇಳ್ಕೊಂಡಾರೆ. ಅವರೇ ಬಂದು ಸ್ವತಃ ನಿಮ್ಗೆ ಊಟ ಬಡಿಸ್ತಾರೆ, ಸಾಲಾಗಿ ಬಂದು ಊಟ ತಗೊಳ್ಳಿ. ಹಾ
ಇಲ್ಲ ಇಲ್ಲಿ ಇಲ್ಲಿ ನಾನು ಗೊತ್ತಾಗ್ಲಿಲ್ವಾ ಪಿಟಿ ಓನರ್ ಸರ್. ಪಿಟಿ ಓನರ್ ಸರ್, ಮಾಡಿದ ತಪ್ಪಿಗೆ ಮುಂದಿನ ಜನ್ಮದಲ್ಲಿ ಶಿಕ್ಷೆ ಅನುಭವಿಸ್ತಾರೆ ಅಂತ ಹೇಳ್ತಾರೆ, ಅದ್ ಸುಳ್ಳು ಸರ್. ನಾವು ಮಾಡಿದ ತಪ್ಪಿಗೆ ಈ ಜನ್ಮದಲ್ಲೇ ಶಿಕ್ಷೆ ಅನುಭವಿಸ್ಬೇಕು, ಅದಕ್ಕೆ ನಾನೇ ಸಾಕ್ಷಿ ಸರ್. ಮಾಡಿ ತಪ್ಪನ್ನ ನೆನೆಸ್ಕೊಂಡು ಯಾರು ಪಶ್ಚಾತ್ತಾಪ ಪಡ್ತಾರೋ ಆಗ್ಲೇ ಭಗವಂತ ಅವ್ರನ್ನ ಕ್ಷಮಿಸ್ಬಿಡ್ತಾನೆ. ಒಂದು ಹೊತ್ತು ಊಟ ಮಾಡಿದ್ರು ನ್ಯಾಯವಾಗಿ ದುಡ್ಡು ತಿನ್ಬೇಕು ಅಂತ ಹೇಳಿದ್ರಿ, ನಾನಿವತ್ತು ನ್ಯಾಯವಾಗಿ ದುಡ್ಡು ತಿಂತಿದ್ದೀನಿ. ನೀವು ಸಾಯ್ತು ನಿಮ್ಮನ್ನು ನೋಡಿ ಚೆನ್ನಾಗಿದ್ದೀರಂತ ಕೇಳೋದಕ್ಕೂ ಮನ್ಸು ಬರ್ತೀವಿ, ಯಾಕೆ ಅಂದ್ರೆ ನಿಮ್ಮ ಸ್ಥಿತಿ ನನಗೆ ಗೊತ್ತು. ಒಂದು ವಿಷಯ ಗೊತ್ತಾ, ನೀವಿರೋ ತನಕ ಮನೆ ದೇವಸ್ಥಾನ ಇದ್ದಂಗಿತ್ತು, ಆದ್ರೆ ಇವತ್ತ ಮನೆ ಹಾಳಾಗಿ ಹೋಗ್ಲಿ, ಅದನ್ನ ಕಟ್ಕೊಂಡು ನಮಗೇನ ಬೇಕಾಗಿದೆ, ಅದಕ್ಕೂ ನಮ್ಗೇನ್ ಸಂಬಂಧ? ನಿನ್ ಕೆಲಸ ನೀನು ನೋಡ್ಕೊಂಡು ಹೋಗು. ರಾಧ, ರವಿ ಅಂಥವ್ರಿಗೆ ಪ್ರೀತಿ ಪ್ರೇಮ ಅನ್ನೋದು ಮೈ ಮೇಲೆ ಬಟ್ಟೆ ಇದ್ದ ಹಾಗೆ, ಅದನ್ನ ಯಾವಾಗ ಬೇಕಾದ್ರೂ ಸುಲಭವಾಗಿ ಬದಲಾಯಿಸ್ತಾರೆ. ಗುರು ಶುಕ್ರ ಶನಿ ಪಶ್ಚ ರಾಹುವೇ ಕೇತುವೇ ನಮಃ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಗುರು ಶುಕ್ರ ಶನಿ ಪಶ್ಚ ರಾಹುವೇ ಕೇತುವೇ ನಮಃ, ನಮ ಸೂರ್ಯಾಯ ಚಂದ್ರಾಯ ಶನಿಶ್ಚ. ರಾಹುವೇ ಕೇತುವೇ ನಮಃ, ನ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಗುರು ಶುಕ್ರ ಶನಿ ಪಶ್ಚ ರಾಹುವೇ ಕೇತುವೇ ನಮಃ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಗುರು ಶುಕ್ರ ಶನಿ ಪಶ್ಚ ರಾಹುವೇ ಕೇತುವೇ ನಮಃ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಒಂಬತ್ತು ಸಲ ಆಗೋಯ್ತಾ? ಎಣಿಸ್ಲಿಲ್ವಾ? ಎಣಿಸ್ತಾ ಇದ್ದೆ, ಅಷ್ಟೆಲ್ಲ ಹುಡುಗಿ ಬಂದಲ್ಲ ಲೆಕ್ಕ ಎಲ್ಲ ಅಪ್ಪಿತಪ್ಪ ಆಗೋಯ್ತು. ಅಂದ್ರೆ ದೇಹ ನವಗ್ರಹ ಸುತ್ತಿತ್ತು, ಮನಸ್ಸು ಅವಳನೇ ಸುತ್ತಿತ್ತಲ್ಲ. ಹುಡುಗಿ ಚೆನ್ನಾಗಿದ್ದಾಳಲ್ಲ. ನಿಮ್ಮನ್ನ ಏನ್ ಯೋಚಿಸ್ತೀಯಮ್ಮ? ಏನಿಲ್ಲಣ್ಣ. ಪ್ರೀತಿ ಮಹತ್ವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ರಾಧ, ಜೀವನ ಪರ್ಯಂತ ನಿನಗೆ ಮದುವೆ ಆಗದೆ ಇದ್ರು ನಾನೇನು ಯೋಚಿಸ್ತಿರ್ಲಿಲ್ಲ. ಆದ್ರೆ ನಿನ್ನ ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ನಿನ್ನ ನಂಬಿಸಿ ದ್ರೋಹ ಮಾಡಿದ ಅವನ್ ನೆನೆಸ್ಕೊಂಡು ಸಂಕಟ ಪಡ್ತಿದ್ಯಲ್ಲ, ಅದನ್ನ ನನ್ನಿಂದ ಸಹಿಸೋಕೆ ಆಗ್ತಿಲ್ಲಮ್ಮ. ಬಾರಾದ ಹೋಗೋಣ, ಬಾ ಅಮ್ಮ. ನೀವು ಕಟ್ಟಬೇಕು ಅಂತಿರೋ ನಿಮ್ ಹೊಸ ಮನೆ ಪ್ಲಾನ್ನ ಬೆಳಿಗ್ಗೆ ಇಂಜಿನಿಯರ್ ಬಂದು ಕೊಟ್ಟು. ನೀನಾ ಈ ಜಾಗನ ರಾಧಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ಲು. ಇದೇ ಜಾಗದಲ್ಲಿ ಮನೆನ ನನ್ನ ಟೇಸ್ಟ್ ನಾನು ಕಟ್ತಾ ಇದ್ದೆ. I'm going to introduce you to a very important person. Mr. Rup. Yes? Mr. Ravi, Mr. Murthy, our Gandhinagar branch manager. Mr. Murthy, this is Mr. Ravi, our chief guest. Hello, Mr. Murthy. Nice meeting you. Excuse me. Thank you.
ಪ್ರೊಮಿಸ್ಡ್ ಬಟ್ ಹೌ ಇಸ್ ಪಾರ್ಟಿ ಸಿ ಯು ಗೀತಾ ಹಾಯ್ ಸುರೇ ಸುರೇಶ ಸತ್ಯ ಉಳ್ಕೊಂಡೆ ಹಲೋ ಗೀತಾ ಹೌ ಆರ್ ಯು ಫೈನ್ ನೀವ್ ಹೇಗಿದ್ದೀರಾ ಇಲ್ಲಿವರೆಗೂ ಸುಮಾರಾಗಿದ್ದೆ ಈಗ ನೀವು ನೋಡಿದ ಮೇಲೆ 5 ವರ್ಷ ಕಡಿಮೆ ಆದಾಗಿದೆ ಯು ನಾಟಿ ನನ್ನ ನೋಡಿ ಅಷ್ಟೊಂದು ಸಂತೋಷ ಆಯ್ತಾ ಹಾ ಮತ್ತೆ ಎಂಥ ಸಮಯದಲ್ಲಿ ನನ್ನ ಕಾಪಾಡಿಯ ಕಾಪಾಡಿದೀನ ಹಾ ನಾನು ಒಬ್ಬನೇ ಇದ್ದೆ ಮಾತಾಡೋಕೆ ಯಾರಿರ್ಲಿಲ್ಲ ಈಗ ಕಂಪ್ನಿ ಸಿಕ್ತಾಗಾಯ್ತಲ್ಲ ಅಂದ ಹಾಗೆ ಮನೆಲ್ಲ ಚೆನ್ನಾಗಿದ್ದಾರೆ ಓ ಎಸ್ ಎಲ್ಲ ಚೆನ್ನಾಗಿದ್ದಾರೆ ಅದೇ ಮನೆ ತಾನೆ ಸೊ ಸಿ ಯು ಟುಮಾರೋ ಇನ್ ಯುವರ್ ಹೌಸ್ ಓಕೆ ಸೊ ಹೊರಟ್ರ ನೀವು ಹಾ ಓ ಮೈ ಟೈಮ್ ಇಸ್ ಅಪ್ ಸಿ ಯು ಬೈ ರೈಟ್ ಸಿ ಯು ಓಕೆ ಯಾವ ಹುಡುಗಿನ ಬಿಡಲ್ಲ ಅನ್ಸುತ್ತೆ ಎಕ್ಸ್ಕ್ಯೂಸ್ ಮೀ ಈಗ ನಿಮ್ಮ ಹತ್ರ ಮಾತಾಡ್ಬೋದ್ನಲ್ಲ ಅವನು ನಂಬೇಡಿ ಅವನೊಬ್ಬ ಅಯೋಗ್ಯ ಯಾವುದೇ ಹುಡುಗಿ ಸಿಕ್ಕರು ಅವ್ರು ನಂಬಿಸಿ ಮೋಸ ಮಾಡೋದೆ ಅವನ ಕೆಲಸ ನೀವು ತಿಳ್ಕೊಂಡಿರೋ ಹಾಗೆ ಅವನ ಹೆಸರು ಸುರೇಶ ಅಲ್ಲ ಅವ್ರು ತಿಳ್ಕೊಂಡಿರೋ ಹಾಗೆ ನನ್ನ ಹೆಸರು ಗೀತಾನೂ ಅಲ್ಲ ಹೌದು ನಾನು ಅವ್ರನ್ನ ಮೊದಲನೇ ಸಲ ಒಂದು ಅಂಗಡಿಯಲ್ಲಿ ಮೀಟ್ ಮಾಡಿದೆ ನನ್ನ ಫ್ರೆಂಡ್ನ ಲಕ್ಷ್ಮಿ ಅಂತ ಕರೆದ್ರು ಅಷ್ಟೇ ಅಲ್ಲ ತುಂಬಾ ಪರಿಚಯ ಇರೋರ ಹಾಗೂ ಮಾತಾಡಿದ್ರು ಆಮೇಲೆ ನಾನು ಅವಳನ್ನ ಯಾರೇ ಇವರು ಅಂತ ಕೇಳಿದ್ದಕ್ಕೆ ನನಗೆ ಇವ್ರು ಗೊತ್ತಿಲ್ಲ ನಂಗೆ ಪರಿಚಯನೇ ಇಲ್ಲ ಅಂತ ಹೇಳಿದ್ಲು ಹುಡುಗಿಯರ್ ಗುಂಪಾಗಿದ್ದಾಗ ಯಾವ್ದಾದ್ರೂ ಒಂದು ಕಾಮನ್ ಹೆಸರು ಕೂಗೋದು ಅವ್ರು ತಿರುಗಿ ನೋಡಿದಾಗ ಅವ್ರ ಹತ್ರ ಒಂದ್ ನಿಮಿಷ ಮಾತಾಡ್ಕೋಗೋದು ಇವ್ರ ಹಾಬಿ ಅಂತ ನನಗೆ ಅವತ್ತು ಗೊತ್ತಾಯ್ತು ಮತ್ತೆ ನಾನು ಅವ್ರನ್ನ ಬಾಂಬೆಲಿ ಒಂದು ಹಾಸ್ಪಿಟಲ್ ಮೀಟ್ ಮಾಡಿದೆ ಅವರೊಬ್ಬ ಕ್ಯಾನ್ಸರ್ ಪೇಷಂಟ್ ಅಂತ ಡಾಕ್ಟರ್ ಅವ್ರ ಹತ್ರ ಹೇಳೋದನ್ನ ಕೇಳಿ ನನ್ನಿಂದ ನಂಬೋಕೆ ಆಗ್ಲಿಲ್ಲ ಏನ್ ಹೇಳ್ತಾ ಇದ್ದಾರೆ ನೀವು ಇಷ್ಟೊಂದು ಸಾಸ್ ಹೇಳ್ಬಿಡ್ರಿ ಹೌದು ಸ್ವಲ್ಪ ಜಾಸ್ತಿ ಆಗೋಯ್ತು ಇಬ್ರು ಇಟ್ಕೊಡ್ರ ಬೇಡ ಬೇಡ ನೀನು ಹೋಗು ಮುಚ್ಚಿಡೋದ್ರಿಂದ ಯಾವ ಪ್ರಯೋಜನ ಇಲ್ಲ ಯಾಕೆ ಸರ್ ಕಣ್ಣ ನೀರು ರಾಧಾ ಹುಷಾರಾಗಿದ್ದಾಳೆ ಅವಳು ಹುಷಾರಾಗೇ ಇದ್ದಾಳೆ ಆದ್ರೆ ನಿಮ್ಮ ಸ್ಥಿತಿ ನೋಡಿ ನನಗೆ ಸಂಕಟ ಆಗ್ತಿದ್ದಾರೆ ದೇವರು ನಿಮ್ಮಂಥವ್ರಿಗೆ ಈ ತರ ಕಾಯಿಲೆ ಕೊಡಬಾರ್ದಾಗಿತ್ತು ನಿಜ ಏನು ಅಂತ ತಿಳ್ಕೊಳ್ಳದೆ ನಿಮ್ಮನ್ನು ದ್ವೇಷ ಮಾಡ್ತಿದ್ದವ್ರ ಪೈಕಿ ನಾನು ಒಬ್ಬ ರವಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್
ನಿಮ್ಗೆ ಈ ವಿಷಯ ಗೊತ್ತಾಗಿದೆ ಅಂದ್ಮೇಲೆ ರಾಧನ್ಗೂ ಈ ವಿಷಯ? ಇಲ್ಲ ರವಿ, ಅವಳಿಗೆ ವಿಷಯ ಗೊತ್ತಿಲ್ಲ. ಬಾಂಬೆ ಹಾಸ್ಪಿಟಲ್ನಲ್ಲಿ ನಿಮ್ಮನ್ನು ನೋಡಿದ ಒಂದು ಹುಡುಗಿ ನಿಮ್ಮ ವಿಷಯ ಎಲ್ಲ ನನಗೆ ಹೇಳು. ಬಾಂಬೆಲಿ ನನ್ನನ್ನು ನೋಡಿದ ಹುಡುಗಿನ? ಅವಳಿಗೆ ನನ್ನ ವಿಷಯ ಹೇಗೆ ಗೊತ್ತು? ಯಾರವಳು? ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪಾರ್ಟಿಲಿ ನಿಮಗೆ ಗೊತ್ತಿಲ್ಲದಿರೋ ಹುಡುಗಿ ಹತ್ರ ಮಾತಾಡಿ ನೀವು ಹೊರಟೋದ್ರಿ. ಆದರೆ ಅದೇ ಹುಡುಗಿ ನನಗೆಲ್ಲ ಹೇಳಿದ್ಲು. ಸರ್ ಸರ್, ದಯವಿಟ್ಟು ದಯವಿಟ್ಟು ರಾಧನಿಗೆ ಮಾತ್ರ ಈ ವಿಷಯ ಹೇಳ್ಬಿಡಿ ಸರ್, ಪ್ಲೀಸ್. ಇಲ್ಲ ರವಿ, ಹೇಳಲ್ಲ. ಅವಳು ನಿಮ್ಮನ್ನು ಮರೀಬೇಕು, ಅವಳು ನಿಮ್ಮನ್ನು ದ್ವೇಷಿಸಬೇಕು ಅಂತ ನಿಮ್ಮ ನೋವನ್ನೆಲ್ಲ ನುಂಗ್ಕೊಂಡು ಬೇರೊಬ್ಬನ ಪ್ರೀತಿಸ್ತಿರೋ ಹಾಗೆ ನೀವು ನಾಟಕ ಆಡ್ತಿರೋವಾಗ ಆ ನಿಮ್ಮ ನಾಟಕಕ್ಕೆ ನಾನು ಅಂಕದ ಪರದೆ ಹಾಕೋಲ್ಲ ರವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಹತ್ರ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಸಾವನನ್ನು ಹುಡ್ಕೊಂಡು ಬರೋದಕ್ಕಿಂತ ಮುಂಚೆ ನಾನು ರಾಧಾ ಮದುವೆ ನೋಡಬೇಕು, ಅದೇ ನನ್ನ ಆಸೆ. ಏರ್ಪಾಡು ಮಾಡಿ ಸರ್ ಪ್ಲೀಸ್. ರಾಧಾ ಇದಕ್ಕೆ ಒಪ್ಕೊಳ? ಹೇಗಾದರೂ ಮಾಡಿ ನೀವೇ ಅವಳನ್ನ ಒಪ್ಪಿಸ್ಬೇಕು ಸರ್. ಪ್ರಯತ್ನ ಪಡ್ತೆ ಸರ್, ಒಂದು ನಿಮಿಷ. ಸರ್, ನಿಮ್ಮ ಸಹಾಯದಿಂದ ತಗೊಂಡ ಎಲ್ಲ ಲಾರಿಗಳನ್ನು ನಿಮ್ಮ ಹೆಸರಿಗೆ ಬರೆದಿದ್ದೀನಿ. ಇದು ನೀವು ತಗೊಳ್ಳೇಬೇಕು. ರಾಧಾ ಮದುವೆಲಿ ರಾಧನ್ಗೊಂದು ದೊಡ್ಡ ಬಹುಮಾನ ಕೊಡಬೇಕು ಅಂತ. ರವಿ, ಏನಿದೆಲ್ಲ? ನನ್ನ ಸಂತೋಷಕ್ಕೆ, ನನ್ನ ತೃಪ್ತಿಗೆ ಇದನ್ನೆಲ್ಲ ನೀವು ತಗೊಂಡ್ರೆ ನಾನು ಇನ್ನೊಂದು 10 ದಿವಸ ಜಾಸ್ತಿ ಬದುಕ್ತೀನೇನು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದನ್ನೆಲ್ಲ ನೀವು ಬೇಡ ಅಂದ್ಬಿಟ್ರೆ ಆ ನಿರಾಸೆ ನೋವು ನನ್ನ ಇವತ್ತೇ ಕೊಂದ್ಬಿಡುತ್ತೆ ಸರ್. ಆಗಲಿ, ಇದರಿಂದ ನಿಮಗೆ ಸಂತೋಷ ಆಗೋದಾದರೆ ಖಂಡಿತ ತಗೋತೀನಿ. ಸರ್, ರಾಧಾ ಮದುವೆ ಆಗೋವರೆಗೂ ಈ ಫೈಲ್ನ ಅವಳು ಕಣ್ಣಿಗೆ ಬೀಳ್ದಿರೋ ಹಾಗೆ ನೋಡ್ಕೊಳ್ಳಿ. ಯಾಕೆಂದ್ರೆ ನನ್ನ ರಾಧಾ ತುಂಬ ಸೂಕ್ಷ್ಮ, ಶಿ ಇಸ್ ವೆರಿ ಸೆನ್ಸಿಟಿವ್. ಅನುಮಾನ ಬಂದರೆ ನೇರ ಇಲ್ಲಿಗೆ ಬಂದ್ಬಿಡ್ತಾಳೆ. ರಾಧಾ ಮದುವೆ ಆಗೋವರೆಗೂ ಈ ಫೈಲ್ನ ಅವಳು ಕಣ್ಣಿಗೆ ಬೀಳ್ದಿರೋ ಹಾಗೆ ನೋಡ್ಕೊಳ್ಳಿ. ರಾಧಾ, ನಾನು ರವಿನ ನೋಡಿದೆ, ಅವನ ಜೊತೆಲಿ ಮಾತಾಡಿದೆ. ರವಿ ನಮ್ಮನ್ನು ಬಿಟ್ಟು ಬಹಳ ದೂರ ಹೋಗ್ಬಿಟ್ಟಮ್ಮ. 28ನೇ ತಾರೀಕು ಅವನ ಮದುವೆ ಫಿಕ್ಸ್ ಆಗಿದೆಯಂತೆ. ನೀವು ರಾಧಾ ಇಬ್ಬರು ಬನ್ನಿ ಅಂತ ನನಗೆ ಹೇಳಿದೆ. ಅದಕ್ಕೆ ನಾನು ರಾಧಾ ಒಬ್ಬಳೇ ಬರಲ್ಲ ಕಣ, ಅವಳ ಜೊತೆಯಲ್ಲಿ ಅವಳ ಗಂಡನೂ ಬರ್ತಾನೆ ಅಂತ ಹೇಳಿದೆ. 28ನೇ ತಾರೀಕು ಅವನ ಮದುವೆ ಆದರೆ 3 ದಿವಸಕ್ಕೆ ಮುಂಚೆನೆ ನಿನ್ನ ಮದುವೆ ಮಾಡಿ ಮುಗಿಸಿಬಿಡ್ತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಅವನಿಗೊಂದು ಮೀನ ಸಿಕ್ಕಿದ್ರೆ ನನ್ನ ತಂಗಿಗೊಬ್ಬ ಕೃಷ್ಣ ಸಿಗದೆ ಹೋಗ್ತಾನ. ಕೃಷ್ಣನ? ಹೌದು ರಾಧ, ನಿನ್ನತ್ತಿಗೆ ತಮ್ಮ ಕೃಷ್ಣ. ಅಣ್ಣ, ರವಿ ಇಂಥ ತೀರ್ಮಾನಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಅದನ್ನ ನಂಬಿಕೊಂಡು ಇಂಥ ದ್ರೋಹ ಮಾಡೋದ? ರಾಧಾ, ಒಂದು ಸಣ್ಣ ಕಬ್ಬಿಣದ ತುಂಡು ನನ್ನಂಥ ದೊಡ್ಡ ಮರವನ್ನೇ ಕತ್ತರಿಸ್ಬಿಡುತ್ತಲ್ಲ ಅಂತ ಚಿಂತೆ ಮಾಡ್ತೀಯ ಹೊರತು ಆ ಕೊಡ್ಲಿಗೆ ಒಂದು ಮರದ ತುಂಡು ಸೇರಿದ್ರೇನೆ ಅದು ತನ್ನನ್ನು ಉರುಳಿಸೋಕ್ಕಾಗೋದು ಅಂತ ಆ ಮರ ಮರೆತು ಬಿಡುತ್ತೆ. ಪ್ರೀತಿ ಅನ್ನೋ ಮರನ ರವಿ ಕತ್ತರಿಸಾಕೋದಿಕ್ಕೆ ನಿನ್ನ ಹಾಗೆ ಒಂದು ಹೆಣ್ಣು ತಾನೇ ಕಾರಣ. ಅದನ್ನೆಲ್ಲ ಯೋಚನೆ ಮಾಡದೆ ಮುಂದೆ ಬದುಕೋದ್ನು. ಅಣ್ಣ, ನಿನ್ನ ತೀರ್ಮಾನನೇ ನನ್ನ ತೀರ್ಮಾನ. ಇನ್ಮೇಲೆ ನಿನ್ನ ಗೌರವಕ್ಕೆ ಕಳಂಕ ತರೋ ಯಾವ ಕೆಲಸನೂ ನಾನು ಮಾಡಲ್ಲ. ನನ್ನ ಮದುವೆಗೆ ಏರ್ಪಾಡು ಮಾಡಿ. Thank you.
ಸೀತಾ ಸೀತಾ ನಿನ್ ತಮ್ಮನಿಗೆ ಅರ್ಜೆಂಟ್ ಆಗಿ ಬಾ ಅಂತ ಟೆಲಿಗ್ರಾಮ್ ಕೊಟ್ಬಿಡು. ರಾಧಾ ಮದುವೆ ನಿನ್ ತಮ್ಮನ ಜೊತೆಯಲ್ಲಿ. ಸರ್, ರಾಧಮ್ಮನವ್ರಿಗೆ ಅವ್ರ ಅತ್ತಿಗೆ ತಮ್ಮನ ಜೊತೆ ಮದುವೆ ಏರ್ಪಾಡು ನಡೀತಿದೆ. ನನಗೆ ಗೊತ್ತು ಸರ್. ಗೊತ್ತಿದ್ದು ಸುಮ್ಮನೆ ಇದ್ದೀರಲ್ಲ ಸರ್. ನಿಮ್ಮನ್ನೊಂದು ಮಾತು ಕೇಳ್ಕೊಂಡೋಗಿ ಆ ಮದುವೆ ನಿಲ್ಸೋಣ ಅಂತ ಬಂದೆ. ರಂಗಣ್ಣವ್ರೆ, ಎಲ್ಲ ನನ್ನ ಒಪ್ಪಿಗೆ ತಗೊಂಡೇ ನಡೀತಾ ಇದೆ. ದಯವಿಟ್ಟು ನೀವು ಯಾರು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ ಪ್ಲೀಸ್. ಫ್ಯೂಚರ್ ಬಾಸ್ ಬರ್ತಾ ಇದಾರಪ್ಪ, ಈಗಿಂದ ಮರ್ಯಾದೆ ಕೊಟ್ರೆ ತುಂಬಾ ಒಳ್ಳೇದು. ಇಷ್ಟು ದಿವಸ ಬಾಸ್ ಟೇಬಲ್ ಎದುರಿಗೆ ಕೂತ್ಕೋತಿದ್ರು, ಇನ್ಮೇಲೆ ಬಾಸ್ ಬೆಡ್ ಮೇಲೆ ಕೂತ್ಕೋಬಹುದು. ತುಂಬಾ ಕಿಲಾಡಿ, ಬರ್ತಾ ಇದ್ದಾಗೆ ರಾಧಾ ಅವ್ರಿಗೆ ಕೊಟ್ಬಿಟ್ರಲ್ಲ. ರಾಧಾ ಅವರ ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಊರಲ್ಲ ಇದೇ ವಿಷಯ ಎಲ್ಲ ಮಾತಾಡ್ಕೊತಾ ಇರೋದು. ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಸಂತೋಷ ಪಡೋದೆ ನಿಮ್ ಕೆಲ್ಸನ? ನಿಮ್ಗೆ ಯಾರಿಗೂ ಅಕ್ಕ ತಂಗಿರಿಲ್ಲ? ಒಂದು ಗಂಡು ಹೆಣ್ಣಿಗೆ ಇಲ್ದೇ ಇರೋ ಸಂಬಂಧ ಕಟ್ಟಿ ಮಾತಾಡೋದ್ರಿಂದ ನಿಮ್ಗೆ ಮನೋರಂಜನೆ ಸಿಗ್ಬೋದು. ಆದ್ರೆ ನೀವಾಡೋ ಈ ಮಾತು ಹತ್ತು ಜನರ ಕಿವಿಗೆ ಬಿದ್ರೆ ಆಕೆ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪ ಏನಾದ್ರೂ ಯೋಚನೆ ಮಾಡಿದ? ಆಕೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಒಂದ್ ಸರಿ ಮಾಡ್ತೀರಾ? ನಿಮ್ಗೆ ಯೋಗ್ಯತೆ ಇದೆಯಾ? ವೆಲ್ ಸೆಡ್ ಅವರು, ಚೆನ್ನಾಗಿ ಹೇಳಿದೆ. ಇಷ್ಟು ದಿವಸ ನನಗೋಸ್ಕರ ನೀವು ಊರಿನವ್ರಿಗೆಲ್ಲ ಕೆಟ್ಟೊಳಗೆ ಸಾಕು. ಇನ್ಮೇಲಾದ್ರೂ ನಿನ್ನ ಬಾಳಿನ ದಾರಿನ ನೀ ನೋಡ್ಕೊಳ್ಳೋದು ಒಳ್ಳೇದು. ಆದ್ರೆ ಒಂದು ಮಾತು ಮೀನ, ನಿನಗಿಷ್ಟ ಆದವ್ರನ್ನ ನೀ ಮದುವೆ ಮಾಡ್ಕೊಳ್ಳೋದಕ್ಕಿಂತ ನಿನ್ನನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವರನ್ನು ಮದುವೆ ಮಾಡ್ಕೊಳ್ಳೋದು ಒಳ್ಳೇದು. ವಾಟ್ ಈಸ್ ಯಾರು? ಯಜಮಾನರು ಇಲ್ಲಿಲ್ಲ, ಹೊಸ ಮನೆ ಕಟ್ಟಿದಾರಲ್ಲ ಅಲ್ಗೆ ಹೋಗಿದ್ದಾರೆ. ಸರ್, ರಾಧಮ್ಮ ಹೇಗಿದ್ದಾರೆ? ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾಳೆ. ರಾಧಂಗೆ ಮದುವೆ ನಿಶ್ಚಯ ಆಗಿದೆ. ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಹೊಸ ಮನೆ ಅಂದ್ರೆ ಬನ್ನೇರು ಘಟ್ಟದ ರಸ್ತೆಯಲ್ಲಿ ಇರೋ ಮನೆ ತಾನೆ? ಹೌದು ಸರ್. ಯಾಕೆ ಕತ್ಲಲ್ಲಿ ಕೂತಿದ್ದೀರಾ? ಮಿಸ್ಟರ್ ಮೂರ್ತಿ, ಹೇಗಿದೆ ಬಂಗ್ಲೆ? ನಿಮ್ಮ ಅಭಿರುಚಿ ಬಗ್ಗೆ ವಿಮರ್ಶೆ ಮಾಡೋ ಶಕ್ತಿ ನನಗಿಲ್ಲ ರವಿ. ನಿಮಗೆ ವಿಮರ್ಶೆ ಮಾಡೋ ಶಕ್ತಿ ಇಲ್ಲ, ಆದ್ರೆ ಆ ದೇವ್ರಿಗೆ ಇಷ್ಟ ಆಗಿಲ್ವೇ ಸರ್? ಆ ದೇವ್ರಿಗೆ ನನ್ನ ಅಭಿರುಚಿನೇ ಇಷ್ಟ ಆಗ್ಲಿಲ್ವೇ? ಅದಕ್ಕೆ ತಾನೇ ಅವನು ನನ್ನ ರಾಧಾನ ನನ್ನಿಂದ ದೂರ ಮಾಡಿದ್ದು. ಹಾಗಂತ ನಾನು ಸೋಲೊಪ್ಕೋತೀನ? ನೆವರ್. ಅವಳಿಗೋಸ್ಕರ ನೀವು ಬಂಗ್ಲೆ ಕಟ್ಸಿದ್ದು. ಏ ಬಂಗ್ಲೆನ? ಎಸ್. ರಾಧಾ ಅವಳು ಮದುವೆ ಆದ್ಮೇಲೆ ಅವಳ ಗಂಡನ ಜೊತೆ ಈ ಮನೇಲೇ ಇರ್ತಾಳೆ. ಅವಳ ಮದುವೆಯಲ್ಲಿ ನಾನು ಈ ಮನೇನ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ರವಿ, ಮೊದಲನೇ ಲಗ್ನ ಪತ್ರಿಕೆಯಲ್ಲಿ ದೇವರ ಹೆಸರು ಬರೆದು ದೇವರ ಮನೇಲಿ ನೆಡೋಣ ಅಂತ ಅನ್ಕೊಂಡೆ. ಆದರೆ ಅದಕ್ಕಿಂತ ಮೊದಲು ಆ ಪತ್ರಿಕೆನ ನಿಮಗೆ ಕೊಡೋದೇ ಸರಿ ಅಂತ ಇಲ್ಲಿಗೆ ಬಂದೆ.
ಇಪ್ಪತ್ತೈದನೇ ತಾರೀಕು ನನ್ನ ತಂಗಿ ಮದುವೆ. ದಯವಿಟ್ಟು ದಯವಿಟ್ಟು ಬಂದು ಕಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಡೋಂಟ್ ಬಿ ಎಮೋಷನಲ್ ಮಿಸ್ಟರ್ ಮೂರ್ತಿ, ಸಮಾಧಾನ ಮಾಡ್ಕೊಳ್ಳಿ. ಜೀವನದಲ್ಲಿ ನಾವು ಬಯಸೋದೆಲ್ಲ ನಡೆದು ಬಿಟ್ರೆ ದೇವ್ರನ್ನ ಯಾರು ಜ್ಞಾಪಿಸ್ಕೋತಾರೆ? ಅವನೇನೇ ಮಾಡಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವನ ದೇವ್ರಲ್ವಾ. ಅದಕ್ಕೆ ದೇವ್ರೊಳ್ಳೆ ಮಾಡಲಿ. ಜೋಡಿಯಾಗಿ ನೋಡೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಬೋತ್. ನಿಮ್ಮಿಬ್ಬರಿಗೂ ಒಂದು ವಿಷಯ ಗೊತ್ತಾ ಮೀನಾ? ಆಗರ್ಭ ಶ್ರೀಮಂತಳಾಗಿದ್ದೆ ನೀನು, ಒಂದೇ ದಿವಸದಲ್ಲಿ ಎಲ್ಲಾನು ಕಳ್ಕೊಂಡು ಏನೂ ಇಲ್ದವಳಾಗ್ಬಿಟ್ಟೆ. ಅರುಣ್, ಜೀವನವೆಲ್ಲ ಬಡತನದಲ್ಲಿದ್ದೆ ನೀನು, ಒಂದೇ ದಿವಸದಲ್ಲಿ ಶ್ರೀಮಂತನಾಗ್ಬಿ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಮೀನಾ? ನಾನು ನಿಮ್ಮ ತಂದೆ ಹತ್ರ ತಗೊಂಡ ಫ್ಯಾಕ್ಟ್ರಿನ ನನ್ನ ಹೆಸರಿಗೆ ಬದಲಾಯಿಸಲೇ ಇಲ್ಲ, ಅದಿನ್ನು ನಿನ್ನ ಹೆಸರಿನಲ್ಲಿದೆ. ಸೊ ಹಿಯರ್ ಆಫ್ಟರ್ ವರ್ಡ್ಸ್ ಮಿಸ್ಟರ್ ಅರುಣ್ ವಿಲ್ ಬಿ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೀನಾ ಅಂಡ್ ಕಂಪನಿ. ಸೊ ಮೈ ಡಿಯರ್ ಫ್ರೆಂಡ್, ಇನ್ ಮುಂದೆ ಯಾವತ್ತು ನೀನ್ ಬಡವ ಅಲ್ಲ, ಯಾವತ್ತು ನೀನ್ ಸಾಲ್ಗಾರ ಅಲ್ಲ. ನಿಮ್ ತಂದೆ ಕಾಯಿಲೆ ಬಗ್ಗೆ ಇನ್ ಮುಂದೆ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅರುಣ್, ಒನ್ ಮೋರ್ ಥಿಂಗ್, ಇನ್ ಮುಂದೆ ಪ್ರತಿ ಒಂದೊಂದು ಗಂಟೆಗೂ ನೀನ್ ಕೋರ್ಟ್ನ ಬದಲಾಯಿಸ್ಬೋದು. ರೈಟ್ ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ, ಸ್ವಲ್ಪ ನೀವೇ ಬರ್ಕೊಡಿ. ನಂಗೆ ತುಂಬಾ ಕೆಲಸ ಇದೆಯಮ್ಮ, ಮೇಲೆ ಬೀರೂನಲ್ಲಿ ನಿಮ್ಮ ಅಣ್ಣನ ಡೈರಿ ಇದೆ, ಅದರಲ್ಲಿ ಎಲ್ಲ ಅಡ್ರೆಸ್ಸು ಇದೆ, ನೀನೇ ತಗೊಂಡು ಬರ್ದ್ಬಿಡು. ನಿನ್ ಬಾಯ್ ಮುಚ್ಚಿಸ್ಬಿಟ್ರ? ನನಗ್ ದ್ರೋಹ ಮಾಡಿದ್ದಕ್ಕೆ ಇದು ನನಗ್ ಲಂಚನಾ? ಸೀತಾ, ಸ್ವಲ್ಪ ಕುಡಿಯಕ್ ನೀರ್ ತರ್ತೀಯ? ಈಗ ಬಂದೆ. ಸೀತಾ,
ರಾಧಾ, ಯಾಕಮ್ಮ ಒಂಥರ ಇದೆಯಾ? ಅಣ್ಣ, ನೀನ್ ಹೇಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡ್ಲಿಲ್ಲ. ಯಾಕೆ ವಿಷಯ ನನ್ನಿಂದ ಮುಚ್ಚಿದೆ? ಏನ್ ಮಾತಾಡ್ತಾ ಇದೀಯ ರಾಧಾ? ಆ ರವಿ ಏನೋ ಹಾಗೆ ಮಾಡಿದ್ರು ಅಂತ ನೀನು ರಾಧಾ, ಇಷ್ಟೊಂದು ದೊಡ್ಡ ವಿಷಯನ ಯಾಕೆ ನನ್ನಿಂದ ಮರೆಮಾಚಿದೆ ಹೇಳಣ್ಣ ಹೇಳು. ಹಾಗಾದ್ರೆ ನಿನಗೆಲ್ಲ ಗೊತ್ತಾಗುವ? ನನಗೆಲ್ಲ ಗೊತ್ತು. ನನ್ನ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ರವಿ ಒಬ್ಬ ಬ್ಲಡ್ ಕ್ಯಾನ್ಸರ್ ಪೇಷಂಟ್. ಸ್ವಲ್ಪ ದಿವಸದಲ್ಲೇ ಸಾಯ್ತಾನೆ ಅಂತ ನಾನೇ ನಿನಗೆ ಹೇಗಮ್ಮ ಹೇಳಿ? ರವಿಗೆ ಬ್ಲಡ್ ಕ್ಯಾನ್ಸರ್? ರಾಧಾ, ಈ ವಿಷಯ ನಿನಗೆ ಗೊತ್ತಿಲ್ವಾ? ಇಲ್ಲ. ಹಾಗಾದ್ರೆ ಇಷ್ಟೊತ್ತು ನೀನು ಮಾತಾಡಿದ್ದು? ರಾಧಾ ಟ್ರಾನ್ಸ್ಪೋರ್ಟ್. ಅಯ್ಯೋ, ನಾನಂತ ತಪ್ಪು ಮಾಡಿಬಿಟ್ಟೆ, ನಾನಂತ ತಪ್ಪು ಮಾಡಿಬಿಟ್ಟೆ. ಯಾವ ವಿಷಯ ನನ್ನಿಂದ ಮುಚ್ಚಿಡಬೇಕು ಅಂತ ರವಿ ಬಯಸಿದ್ನು ಅದನ್ನ ನನ್ನ ಬಾಯಿಂದ ಹೇಳಿಸಿಬಿಟ್ಟಿಲ್ಲಪ್ಪ. ಅಯ್ಯೋ, ನನ್ನ ತಂಗಿಗೆ ನಾನೇ ಹೇಳಿಬಿಟ್ಟೆ, ನಾನೇ ಹೇಳಿಬಿಟ್ಟೆ, ನಾನೇ ಹೇಳಿಬಿಟ್ಟೆ. ನಿನ್ನ ಅಲಂಕಾರ ನೋಡು, ನಿನ್ ಮದುವೆ ನಿಶ್ಚಯ ಆಗಿದೆ, ನೀನು ಇಲ್ಲಿಗೆ ಬರಬಾರ್ದು. ಈ ಹೊತ್ತಲ್ಲಿ ಇಲ್ಲಿಗೆ ಬಂದಿದ್ದು ತಪ್ಪು ರಾಧಾ. ಹೋಗು ರಾಧಾ, ದಯವಿಟ್ಟು ಇಲ್ಲಿಂದ ಹೋಗು. ಮಂಗಲ್ಯನ್ನ ನನ್ನ ಕಡೆ. ಮಂಗಲ್ಯನ್ನ ರಾಧಾ, ನೀನೇನು ಹೇಳ್ತಾ ಇದೀಯಾ? ನಾನು ದಯವಿಟ್ಟು ನನ್ನ ಈ ಒಂದು ಆಸೆಯನ್ನ ನೆರವೇರಿಸ್ಲಿ. ಹಠ ಮಾಡ್ಬೇಡ ರಾಧಾ, ನನ್ನಿಂದ ಖಂಡಿತ ಈ ಕೆಲಸ ಸಾಧ್ಯ ಇಲ್ಲ. ನಾನು ಕಟ್ಟೋ ಈ ಮಾಂಗಲ್ಯಕ್ಕೆ ನಿನ್ನ ಕತ್ತಲ್ಲಿ ಉಳಿಯೋ ಶಕ್ತಿ ಇರಲ್ಲ ರಾಧಾ. ಸತ್ಯವಾಗ್ಲೂ ಹೇಳ್ತೀನಿ, ಈ ನನ್ನ ಕೈಗೆ ಭದ್ರವಾಗಿ ಮೂರ್ ಗಂಟು ಹಾಕೋ ಚೈತನ್ಯನೇ ಇಲ್ಲ. ಯಾವ ಕ್ಷಣದಲ್ಲಿ ಉರುಳು ಬೀಳುತ್ತೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ, ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ ಪ್ಲೀಸ್. ನೀವು ಧೈರ್ಯವಾಗಿ ತಾಳೆ ಕಟ್ಟಿ, ನಾನು ಸುಮಂಗಲಿಯಾಗಿ ಸತ್ತೀನಿ. ನಾನು ವಿಷ ಕೊಡ್ತೀನಿ. ನೋ ಬೇಡಿ,
ನನ್ನ ಕಾಪಾಡಬೇಕು ಅಂತ ಪ್ರಯತ್ನ ಪಟ್ರೆ ಡಾಕ್ಟರ್ ಬರೋ ಹೊತ್ತಿಗೆ ನನ್ನ ಹೆಣ ನೀವು ನೋಡಕ್ ಸತ್ಯ. ಕೊನೆ ಕ್ಷಣಗಳನ್ನ ನೆನೆಸ್ತಿರೋ ಈ ಜೀವ ಹೋಗೋಕ್ ಮುಂಚೆ ನನಗೆ ನನಗೆ ನಿಮ್ ಹೆಂಡತಿ ಸ್ಥಾನ ಕೊಡಿ. ನನ್ನ ಕೊನೆಯ ಆಸೆನ ದಯವಿಟ್ಟು ನೆರವೇರಿಸ್ಕೊಡಿ ರವಿ. ಯಾಕೆ ಮಾಡ್ತೆ ಹೇಳು ರಾಧಾ.